ಗುರು ಬಸವಲಿಂಗಾಯ ನಮಃ. ಮಹಾಶಿವರಾತ್ರಿಯ ಪ್ರಯುಕ್ತ ಶಿವಜ್ಞಾನಾಮೃತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಬಿಕೆ, ವ್ಯಕ್ತಿತ್ವ ವಿಕಾಸ ತರಬೇತಿಕಾರರು ಹಾಗೂ ಮೌಲ್ಯ ಶಿಕ್ಷಕರು ಆದ ಇವರು ಈ ದಿನ ವಿಶೇಷವಾಗಿ ಎಲ್ಲರಿಗೂ ಜಾಗೃತಿ ಮೂಡಿಸಲು ಹಾಗೂ ನಮ್ಮೆಲ್ಲರಿಗೂ ಕೂಡ ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸಲು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಶರಣು ಶರಣಾರ್ಥಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮಃ ಶಿವಾಯ. ಎಲ್ಲ ಶಿವನ ಮಕ್ಕಳಿಗೆ ಮಹಾಶಿವರಾತ್ರಿಯ ಪ್ರಯುಕ್ತ ಶುಭಾಶಯಗಳು. ಮೊದಲಿಗೆ ನಿಮಗೆ ಮಹಾಶಿವರಾತ್ರಿಯ ಶುಭಾಶಯಗಳು. ತಮಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳು. ಸರ್, ವಿಶ್ವದಾದ್ಯಂತ ಮಹಾಶಿವರಾತ್ರಿಯನ್ನು ಆಚರಿಸ್ತಾರೆ, ಇದ್ರ ಬಗ್ಗೆ ತಾವೇನು ಹೇಳಲು ಬಯಸ್ತೀರಾ? ಮಹಾಶಿವರಾತ್ರಿ ಈ ಪರ್ವ ಬಹಳ ವಿಶೇಷವಾದಂಥ ಪರ್ವ. ವಿಶೇಷವಾಗಿ ಈ ಪರ್ವದಂದು ಎಲ್ಲ ಭಕ್ತರು ಬಹಳ ಭಾವನೆಯಿಂದ, ಈ ಭಕ್ತಿಯಿಂದ ಇದನ್ನು ಆಚರಿಸ್ತಾರೆ. ಎಲ್ಲರಿಗೂ ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಶಿವನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ಕೋರಿಕೆ ಇರುತ್ತೆ. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ಜೀವನದಲ್ಲಿ ಶಿವರಾತ್ರಿಯನ್ನಂತೂ ಆಚರಣೆ ಮಾಡ್ತಾ ಬಂದಿದ್ದಾರೆ. ಆದರೆ ಆಧ್ಯಾತ್ಮಿಕ ರಹಸ್ಯವನ್ನು ಅರಿತು ಮಾಡಿದರೆ ಅವರ ಜೀವನದಲ್ಲಿ ಒಂದು ಮಹತ್ವವಾದ ಪರಿವರ್ತನೆಯನ್ನು ಕಾಣಬಹುದು. ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಇದರ ಅನುಭವವನ್ನು ನಾವು ಮಾಡಬೇಕಾದರೆ ಶಿವರಾತ್ರಿಯನ್ನು ಆಚರಣೆಯ ಜೊತೆ ಜೊತೆಗೆ ಆಧ್ಯಾತ್ಮಿಕ ರಹಸ್ಯವನ್ನು ಅರಿತು ಮಾಡಿದರೆ ಬಹಳ ವಿಶೇಷವಾದ ಪರಿವರ್ತನೆ ಜೀವನದಲ್ಲಿ ಕಾಣಬಹುದು. ಓಕೆ, ಇವಾಗ ನಮ್ಮ ದೇಶದಲ್ಲಿ ಹಲವಾರು ಹಬ್ಬಗಳನ್ನ ಮಾಡ್ತೀವಿ, ಹಾಗೆ ಶಿವರಾತ್ರಿನೂ ಕೂಡ ಆಚರಿಸ್ತೀವಿ. ಇದರಿಂದ ಶಿವನಿಗೂ ರಾತ್ರಿಗೂ ಏನಾದರೂ ಸಂಬಂಧ ಇದೆಯಾ? ತುಂಬ ಒಳ್ಳೆಯ ಪ್ರಶ್ನೆಯನ್ನು ತಾವು ಕೇಳಿದ್ದೀರಾ. ನೋಡಿ, ಹಲವಾರು ಹಬ್ಬಗಳನ್ನು ಆಚರಿಸ್ತಾ ಬಂದರೂ ಕೂಡ ಎಲ್ಲ ಹಬ್ಬಗಳಿಗೂ ಕೂಡ ಜಯಂತಿ, ನವಮಿ ಈ ರೀತಿಯಾಗಿ ಹೇಳ್ತಾ ಬಂದಿದ್ದೀವಿ. ಆದರೆ ಶಿವನ ಜೊತೆಗೆ ರಾತ್ರಿ ಅನ್ನೋದನ್ನು ನಾವು ಜೋಡಿಸ್ತಾ ಬಂದಿದ್ದೇವೆ. ರಾತ್ರಿ ಅಂದರೆ ನಮ್ಮ ಒಂದು ಉದ್ದೇಶದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸೂರ್ಯನಿಲ್ಲದ ರಾತ್ರಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಇದು ಸೂರ್ಯನಿಲ್ಲದ ರಾತ್ರಿಯಲ್ಲ, ಇದು ಜ್ಞಾನವಿಲ್ಲದ ರಾತ್ರಿ. ಅರ್ಥ ತಿಳಿಯದೆ ಅನರ್ಥವಾಗಿ ಮಾಡ್ತಕ್ಕಂತಹ ಒಂದು ಸಮಯವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ಜಾಗೃತಿ ಆಗಬೇಕಾಗಿದೆ. ಏನಂತ ಹೇಳಿದರೆ ಜ್ಞಾನನೂ ಒಂದು ಬೆಳಕೆ, ಸೂರ್ಯ ಕೊಡೋದು ಒಂದು ಬೆಳಕೆ. ಬೆಳಕು ಅಂತ ಹೇಳಿದ ತಕ್ಷಣವೇ ನಾವು ತಿಳ್ಕೊಳ್ಳೋದೇನು, ಸೂರ್ಯೋದಯ ಆಗುತ್ತೆ ಆ ಬೆಳಕು ಅಂತ. ಆದರೆ ಜ್ಞಾನಕ್ಕೂ ಬೆಳಕು ಅಂತ ಹೇಳ್ತೇವೆ. ಶಿವರಾತ್ರಿ ಅಂತ ಹೇಳಿದ್ರೆ ಒಂದು ಅನೇಕ ಪ್ರಕಾರದ ಪುರಾಣಗಳು, ಕಥೆಗಳು ಒಂದು ಪುರಾತನ ಕಾಲದಿಂದ ಹೇಳ್ತಾ ಬಂದಿರೋದೇನು ಅಂದರೆ ಶಿವ ಅಂದರೆ ಒಂದು ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ. ಆ ಜ್ಞಾನ ಸ್ವರೂಪನು, ಆ ಚೈತನ್ಯ ಸ್ವರೂಪನು, ಆ ಜ್ಞಾನ ಸಾಗರನು, ಆ ಜ್ಞಾನೇಶ್ವರನು ಆಗಿರ್ತಕ್ಕಂಥ ಶಿವನು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನಮಗೆಲ್ಲರಿಗೂ ಕೊಡ್ತಾ ಇರ್ತಾನೆ. ಆದರೆ ಆ ಜ್ಞಾನದ ಬೆಳಕನ್ನು ನಮ್ಮ ಜೀವನದಲ್ಲಿ ನಾವು ಸ್ವಾಗತಿಸಿಕೊಂಡು ಅದನ್ನು ಅಂಗೀಕರಿಸಿ ನಿಜವಾಗಿಯೂ ಮಾಡಿದ್ದಾದರೆ ಅದು ನಿಜವಾದ ಶಿವರಾತ್ರಿ ಅನ್ನಿಸ್ಕೊಳ್ಳುತ್ತೆ. ರಾತ್ರಿ ಅಂದರೆ ಕೇವಲ ಸೂರ್ಯನಿಲ್ಲದ ರಾತ್ರಿ ಅಲ್ಲ. ಇವತ್ತಿನ ದಿವಸ ಡಾರ್ಕ್ನೆಸ್, ಇಗ್ನೋರೆನ್ಸ್ ಈಸ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ. ಅಜ್ಞಾನಕ್ಕೂ ಕತ್ಲೆ ಅಂತ ಹೇಳ್ತಾರೆ. ಜ್ಞಾನ ಅನ್ನೋದು ಬೆಳಕು, ನಾಲೆಜ್ ಇಸ್ ಲೈಟ್ ಅಂತ ಹೇಳ್ತಾರೆ. ಅಜ್ಞಾನ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿನ ಪ್ರತಿಯೊಬ್ಬರೂ ಕೂಡ ಮಾನಸಿಕವಾಗಿ ಹೇಗಿದ್ದಾರೆ? ಖುಷಿಯಾಗಿದ್ದಾರ? ಶಾಂತಿಯಿಂದ ಇದ್ದಾರ? ಪೂಜೆ ಮಾಡ್ತಾ ಇದ್ದಾರೆ? ಭಕ್ತಿ ಮಾಡ್ತಾ ಇದ್ದಾರೆ? ನಿರಾಕಾರ ಶಿವನನ್ನು ಎಲ್ಲ ರೀತಿಯಲ್ಲೂ ಕೂಡ ಆರಾಧನೆ ಮಾಡ್ತಾ ಇದ್ದಾರೆ. ಆದರೆ ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ದಾರೆ? ದುಃಖ ಇದೆ, ಚಿಂತೆ ಇದೆ, ಒಂದು ವಿಭಿನ್ನ ಪ್ರಕಾರವಾದಂಥ ಭಯ ಇದೆ. ಆದರೆ ಆಚರಣೆ ರೂಪದಲ್ಲಿ ಮಾಡ್ತಾ ಇದ್ದಾರೆ ಹೊತ್ತು, ವಿಧಿಪೂರ್ವಕವಾಗಿ ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಆ ಶಾಂತಿ ಇಲ್ಲ. ಒಂದು ದಿನ ಹಬ್ಬ ಮಾಡಿಬಿಡ್ತಾರೆ, ಆ ಒಂದು ದಿನ ಹಬ್ಬದಲ್ಲಿ ಏನೋ ಖುಷಿ ಕಾಣ್ತಾರೆ, ಮತ್ತೆ ನಾಳೆಯಿಂದ ಯಥಾಪ್ರಕಾರ ಆಗುತ್ತೆ. ಇದಕ್ಕೆ ಕಾರಣ ಕ್ರಿಯಾತ್ಮಕವಾಗಿ ಭೌತಿಕವಾಗಿ ನಾವು ಪದ್ಧತಿ ಸಂಪ್ರದಾಯ ಮಾಡೋದು ಬೇರೆ, ಆದರೆ ಮನಸ್ಸಿನಲ್ಲಿ ಒಂದು ಜಾಗೃತಿ ಭಾವ ಇರಬೇಕು, ಒಂದು ಅರಿವಿರಬೇಕು. ಯಾತಕ್ಕೆ
ನಾವು ಶಿವನಿಗೆ ರಾತ್ರಿ ಅಂತ ಹೇಳ್ತೇವೆ ಅಂತ. ರಾತ್ರಿ ಅಂದ್ರೆ ಕತ್ತಲು. ಇವತ್ತಿನ ದಿವಸ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆವರಿಸಿರೋ ಕತ್ತಲೇನು ಅಂದ್ರೆ ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ವಿಷಯ ವಿಕಾರಗಳು, ಪರಸ್ಪರ ಭಾವನೆಗಳಲ್ಲಿ ವ್ಯತ್ಯಾಸ, ಇವೆಲ್ಲ ಕತ್ತಲು ಆವರಿಸ್ಬಿಟ್ಟಿದೆ. ಈ ಕತ್ತಲಿಂದ ಹೊರಗೆ ಬರಬೇಕಾದ್ರೆ ನಾವು ಶಿವನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಿವನ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಬರಮಾಡ್ಕೋಬೇಕು. ಶಿವನನ್ನು ನಿರಾಕಾರನೆಂದು ಸರಿಯಾಗಿ ನಮ್ಮ ಜೀವನದಲ್ಲಿ ಅವನನ್ನು ನಿಶ್ಚಯ ಮಾಡಿಕೊಂಡು ಆ ಜ್ಯೋತಿ ಸ್ವರೂಪನಾದ, ಆ ಪ್ರಕಾಶ ಸ್ವರೂಪನಾದ ಶಿವನನ್ನು ನಾವು ಸ್ಮೃತಿ ಮಾಡಿದ್ದಾದರೆ ಅವತ್ತು ನಾವು ಕರೆಕ್ಟಾಗಿ ಶಿವರಾತ್ರಿ ಅನ್ನೋದಕ್ಕೆ ಅರ್ಥ ಗೊತ್ತಾಗುತ್ತೆ. ಯಾರಾದರೂ ಈಗ ಜನ್ಮ ತಗೊಳ್ತಾರೆ, ನೈಟ್ ಹುಟ್ಟೋರು ಎಷ್ಟೋ ಜನ ಇದ್ದಾರಲ್ಲ, ಡೇಯಲ್ಲೇ ಹುಡ್ತಾರೆ ಅಂತೇನಿರಲ್ಲ. ಆದರೆ ಅವ್ರು ಯಾರಿಗೂ ಕೂಡ ನಾವು ರಾತ್ರಿ ರಾತ್ರಿ ಅಂತ ಹೇಳಲ್ಲ. ಮನುಷ್ಯರು ಡೇ ಆ್ಯಂಡ್ ನೈಟ್ ಹುಡ್ತಿರ್ತಾರೆ, ದೇವತೆಗಳಿಗೂ ಕೂಡ ಯಾರು ರಾತ್ರಿ ಅಂತ ಹೇಳೋದಿಲ್ಲ. ಆದರೆ ಶಿವನಿಗೆ ರಾತ್ರಿ ಹೇಳಿರೋದು ಇದು ಆಧ್ಯಾತ್ಮಿಕವಾಗಿ ಏನು ತಿಳಿಸುತ್ತೆ ಅಂದರೆ, ರಾತ್ರಿ ಅಂದರೆ ಅಜ್ಞಾನ. ಶಿವ ನಿರಾಕಾರ, ಪ್ರತಿಯೊಬ್ಬರಿಗೂ ಜ್ಞಾನವನ್ನು ತಿಳಿಸಿ ಅಜ್ಞಾನದ ಕತ್ತಲಿಂದ ದೂರ ಮಾಡಿದ್ದಾರೆ. ಆ ಜ್ಞಾನದ ಬೆಳಕಿನಿಂದ ಅವನನ್ನು ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ಶಿವರಾತ್ರಿ. ಓಕೆ ಸರ್, ಇವಾಗ ನೀವು ಹೇಳಿದಾಗೆ ಶಿವರಾತ್ರಿ ಆಚರಣೆ ಬಗ್ಗೆ ಹೇಳಿದ್ರಿ, ಅದಕ್ಕಿಂತ ಮುಂಚೆ ಶಿವನ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಟ್ರಿ. ಇವಾಗ ಶಿವನಿಗೆ ಹಲವಾರು ನಾಮಗಳಿವೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಶಿವ ಹೆಸರಿಗೆ ಅವನಿಗಿರೋದು ಒಂದೇ ಹೆಸರು ಶಿವ, ಆದರೆ ಕರ್ತವ್ಯ ವಾಚಕವಾಗಿ ಹಲವಾರು ನಾಮ ಇದೆ. ಅದನ್ನೇ ಬಸವಣ್ಣನವರು ಏನು ಹೇಳಿದರು, ದೇವನೊಬ್ಬ ನಾಮ ಹಲವು ಅಂತ. ಶಿವ ಅಂತಕ್ಕಂಥದ್ದು ಒಂದು ಹೆಸರೇ ನಿರಾಕಾರನಿಗಿರ್ತಕ್ಕಂಥದ್ದು, ಆದರೆ ಇನ್ನೇನೆಲ್ಲ ಮಹಿಮೆಗಳಿದೆ ಆ ಮಹಿಮೆಗಳೆಲ್ಲ ಕೂಡ ಕರ್ತವ್ಯ ವಾಚಕ, ಗುಣವಾಚಕ. ಶಿವನಿಗೆ ಕರ್ತವ್ಯದಿಂದ ಗುಣಗಳಿಂದ ಕೋಟಿ ನಾಮಗಳನ್ನು ಕೂಡ ಅವನಿಗೆ ಮಹಿಮೆ ಮಾಡ್ತಾರೆ. ನಾವು ವಿಶೇಷವಾಗಿ ಎಷ್ಟು ದೇವತೆಗಳನ್ನು ನೋಡ್ತೇವೆ, ಎಷ್ಟೆಲ್ಲ ಮಂದಿರಗಳನ್ನು ನೋಡ್ತೇವೆ, ಆದರೆ ಶಿವನ ದೇವಾಲಯಗಳೇ ಜಾಸ್ತಿ ಇರುತ್ತೆ, ನಿರಾಕಾರನ ದೇವಾಲಯಗಳೇ ಜಾಸ್ತಿ ಇರುತ್ತೆ. ಎಲ್ಲ ದೇವಾಲಯಗಳಿಗೂ ಶಿವನ ದೇವಾಲಯ ಅಂತಲೇ ಹೇಳ್ತಾರೆ, ಆದರೆ ಹೆಸರಿಗೆ ಮಾತ್ರ ಬೇರೆ ಬೇರೆ ನಾಮಗಳನ್ನು ಇಟ್ಟಿರ್ತಾರೆ. ಅಂದರೆ ನಾವೇನು ಅಂದ್ಕೊಳ್ತೀವಿ, ಇಷ್ಟು ಹೆಸರಿರುತ್ತಾ ಶಿವನಿಗೆ ಅಂತ. ಇಷ್ಟು ಹೆಸರು ಶಿವನಿಗಿಲ್ಲ, ಅವನ ಗುಣಗಳು, ಅವನ ಒಂದು ಕರ್ತವ್ಯಗಳ ಆಧಾರದ ಮೇಲೆ ಆ ರೀತಿಯಾಗಿ ಗುಣಾತ್ಮಕವಾಗಿ ಕರ್ತವ್ಯಾತ್ಮಕವಾಗಿ ಶಿವನಿಗೆ ಮಹಿಮೆಗಳನ್ನು ಮಾಡಿರುವಂಥದ್ದುಂಟು ಅಷ್ಟೇ ವಿನಃ ಇಷ್ಟು ಹೆಸರು ಯಾರಿಗೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಿರಾಕಾರನಾಗಿರ್ತಕ್ಕಂಥವನಿಗೆ ಅಷ್ಟು ಹೆಸರಿಲ್ಲ. ನೀವೇ ತಿಳ್ಕೋಬೋದು, ಒಂದು ಮನುಷ್ಯನಿಗೆ ಎಷ್ಟು ಹೆಸರು ಇಡ್ತಾರೆ? ಒಂದು ಎರಡು ಇಡ್ಬೋದು, ಅದಕ್ಕಿಂತ ಹೆಚ್ಚು ಹೆಸರಿಡಲ್ಲ. ಮನುಷ್ಯರಿಗೆ ಏನೇ ಹೆಸರಿದ್ರೂ ಕೂಡ ಅದು ಕರ್ತವ್ಯ ವಾಚಕ ಆಗಿರೋದಿಲ್ಲ, ಅದು ಸಂಜ್ಞಾವಾಚಕ ಆಗಿರುತ್ತೆ, ಅದು ವ್ಯವಹಾರಕ್ಕಾಗಿ ಉಪಯೋಗಿಸ್ತಾರೆ. ಈಗ ನನಗೂ ನಿಮಗೂ ಹೆಸರಿದೆ, ಆದರೆ ನಮ್ಮ ಹೆಸರು ಏನಕ್ಕೆ? ವ್ಯವಹಾರಕ್ಕೋಸ್ಕರ. ಒಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಹೆಸರಿಡುತ್ತಾರೆ, ಏನಕ್ಕೆ ಅಂದರೆ ವ್ಯವಹಾರಕ್ಕೆ. ಆದರೆ ಪರಮಾತ್ಮ ಅಂದರೆ ನಿರಾಕಾರ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಶಿವನಿಗೆ ಅಷ್ಟು ಹೆಸರುಗಳು ಏನಕ್ಕಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ದೇವನೊಬ್ಬ ನಾಮ ಹಲವು, ಅಂದರೆ ಒಬ್ಬನೇ ಆದಂಥ ದೇವ. ಈ ಸಂದರ್ಭದಲ್ಲಿ ನಾನು ಇದನ್ನು ನಿಮಗೆ ಸ್ಪಷ್ಟ ಮಾಡಲಿಕ್ಕೆ ಇಷ್ಟಪಡ್ತೀನಿ. ದೇವ ದೇವರು ಅಂತ ಹೇಳ್ತಾರೆ. ಏನದು ದೇವರು ಅಂದರೆ, ದೇಹವಿಲ್ಲದವನು, ವರ ನೀಡುವವನು, ರೂಪಾತೀತನಾಗಿರೋನು, ಅವನಿಗೆ ದೇವರು ಅಂತಾರೆ. ಹಾಗೆ ತಿಳ್ಕೊಳ್ಳೋದಾದರೆ ದೇಹವಿಲ್ಲದವನಿಗೆ ಹೆಸರು ಅಷ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಹೆಸರುಗಳು ಅವನ ಗುಣಗಳು ಕರ್ತವ್ಯಗಳ ಆಧಾರದ ಮೇಲೆ ಕರೆಯಲಾಗುತ್ತೆ. ಅದಕ್ಕೆ ಶಿವನಿಗೆ ಇರುವಂತಹ ಹೆಸರುಗಳು, ಶಿವನಿಗೆ ಇರುವಂತಹ ಮಹಿಮೆಗಳು ಇನ್ಯಾರಿಗೂ ಕೂಡ ಈ ಜಗತ್ತಲ್ಲಿ ನಾವು ನೋಡಲಿಕ್ಕಾಗಲ್ಲ. ಕೋಟಿ ಲಿಂಗೇಶ್ವರ ಅಂತ ಕೂಡ ಮಹಿಮೆ ಇರೋದು ನೀವು ಕೂಡ ಕೇಳಿರ್ತೀರ. ಸರ್, ಶಿವನನ್ನ ಆರಾಧಿಸೋರು ತುಂಬಾ ಜನ ಇದ್ದಾರೆ, ಸೊ ಶಿವಶರಣರು ಅಂತ ಕರೀತಾರೆ. ಶಿವಶರಣರು ಶಿವನನ್ನೇ ಏನಕ್ಕೆ ಆರಾಧಿಸ್ತಾರೆ? ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಾ. ಶಿವಶರಣರಂತ ಯಾರಿಗೆ ಕರಿತೇವೆ ಅಂದರೆ, ಯಾರು ಮೊದಲು ತಮ್ಮನ್ನು ತಾವು ಅರಿತಿರ್ತಾರೆ, ಅರಿತರೆ ಶರಣ ಮರೆತರೆ ಮಾನವ. ಶಿವಶರಣರೆಂದರೆ
ಶಿವನ ಮಹಿಮೆಗಳನ್ನು ಸರಿಯಾಗಿ ಅರಿತವರು, ಶಿವನ ಪರಿಚಯವನ್ನು ಸರಿಯಾಗಿ ತಿಳಿದುಕೊಂಡಿರೋರು ಅವರನ್ನೇ ಶಿವಶರಣರಂತ ಕರೀತಾರೆ. ಶಿವನ ವಚನಾಮೃತವನ್ನು ಸವಿಯಬೇಕಾದರೆ, ಶಿವನ ಸಾಕ್ಷಾತ್ಕಾರವನ್ನು ಅನುಭವಿಸಬೇಕಾದರೆ ಶಿವನ ಚಕೋರಿ ಆಗಲೇಬೇಕು. ಶಿವನ ಜ್ಞಾನ ಶಿವಭಕ್ತರಿಗೆ, ಶಿವನ ಮಕ್ಕಳಿಗೆ, ಶಿವಜ್ಞಾನಿಗಳಿಗೆ ಮಾತ್ರ ರುಚಿಸುತ್ತದೆ. ಅದು ಬಿಟ್ಟರೆ ಇನ್ಯಾರಿಗೂ ಶಿವನ ಬಗ್ಗೆ ಅರ್ಥ ಆಗೋದಿಲ್ಲ. ಶರಣರ ಭಕ್ತಿ ಭಂಡಾರ, ಶರಣರ ವಚನಗಳಲ್ಲಿ ಶಿವನ ಮಹಿಮೆಗಳು ಏನಂತ ವರ್ಣಿಸಲಾಗಿದೆ ಅಂದರೆ, ನಿರಾಕಾರ ಶಿವ, ಜ್ಯೋತಿ ಸ್ವರೂಪ, ಅಜನ್ಮನು, ಅವ್ಯಕ್ತ, ಅಖಾಯ, ಅಭೋಕ್ತ, ಅದೃಶ್ಯ, ಅಗೋಚರ, ಅನಂತ, ಅವಿಭಾಜ್ಯ. ಅವನು ಎಲ್ಲ ಮಕ್ಕಳಿಗೂ ಅಂದರೆ ಸರ್ವರನ್ನ ಲೇಸು ಬಯಸುವವನು, ಎಲ್ಲರಿಗೂ ಕೂಡ ಸರ್ವೇಶ್ವರನು, ಸರ್ವಶಕ್ತಿವಂತನು, ಜ್ಞಾನೇಶ್ವರನು. ಈ ರೀತಿಯಾಗಿ ಶಿವನ ಬಗ್ಗೆ ಹಲವಾರು ಮಹಿಮೆಗಳು ಈ ಒಂದು ಶರಣರ ವಚನ ಸಾಹಿತ್ಯದಲ್ಲೂ ಕೂಡ ವರ್ಣಿಸಲಾಗಿದೆ. ಶಿವ ಅಂತ ಹೇಳಬೇಕಾದರೆ ಮಹಿಮೆಗಳಿಂದ ಅವನನ್ನು ಅರಿಬೋದು, ಆದರೆ ಆ ಮಹಿಮೆಗಳು ಅವನ ಒಂದು ಸರ್ವಶ್ರೇಷ್ಠವಾದಂತಹ ಕರ್ತವ್ಯವನ್ನು, ಗುಣವನ್ನು, ಸ್ವರೂಪವನ್ನು ತೋರಿಸುತ್ತೆ. ಎಲ್ಲಿ ತನಕ ಈ ಮಹಿಮೆಗಳು ಯಾರಿಗೂ ಸಲ್ಲೋದಿಲ್ಲ ಅವರನ್ನು ಶಿವ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಶಿವ ಅಂತ ಕರಿಬೇಕಂದ್ರೇ ಮಹಿಮೆಗಳಿಂದ ಕರಿಬೋದು, ಗುಣಗಳಿಂದ ಕರಿಬೋದು. ಹಾಗಾಗಿ ಶಿವಶರಣರು ಶಿವನನ್ನು ಈ ಮಹಿಮೆಗಳಿಂದ ಮಾತ್ರ ಅರಿತಾರೆ, ಈ ಮಹಿಮೆಗಳಿಲ್ಲದವರನ್ನು ಶಿವ ಅಂತ ಕರೆಯಲ್ಲ. ಹಾಗಾಗಿ ಯಾರು ಶಿವ ಅಂತ ಹೇಳ್ತವೆ ಅವರಿಗೆ ಈ ಮಹಿಮೆಗಳೆಲ್ಲ ಕೂಡ ಅವರಿಗೆ ಒಂದು ಸ್ಮಾರಕವಾಗಿದೆ. ಓಕೆ, ಶಿವನ ಮಹಿಮೆ ಬಗ್ಗೆ ಹೇಳ್ತಾ ಇದ್ರಿ. ಆ ಮಹಿಮೆ ಬಗ್ಗೆ ತಿಳ್ಕೊಳಕಿನ್ನ ಮುಂಚೆ ಇವಾಗ ತುಂಬಾ ಜನ ಶಂಕರ ಮತ್ತೆ ಶಿವನ ಇಬ್ರು ಒಂದೇ ಮಾಡಿದ್ದಾರೆ, ಇಬ್ರು ಒಂದೇ ಅಂತ ಹೇಳ್ತಾರೆ. ಸೊ ಇಬ್ರು ಒಂದೇನಾ ಅಥವಾ ವ್ಯತ್ಯಾಸ ಇದೆಯಾ ಇಬ್ರಿಗೂ? ವೇದ ಪುರಾಣಗಳ ಪ್ರಕಾರ ಮಹಾದೇವ ಅಂದರೆ ಶಂಕರ ಹಾಗೂ ನಿರಾಕಾರ ಶಿವ ಇವರಿಬ್ಬರು ಕೂಡ ಬೇರೆನೆ. ಆದರೆ ಪುರಾಣಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಶಿವ ಮತ್ತು ಶಂಕರನನ್ನು ಕೆಲವೊಂದು ಕಡೆ ಸನ್ನಿವೇಶಗಳಲ್ಲಿ ಒಂದಾಗಿ ಮಾಡಿಬಿಟ್ಟಿದ್ದಾರೆ. ನಾವೇ ಅರ್ಥ ಮಾಡ್ಕೋಬೋದು, ಆಕೃತಿ ಇರ್ತಕ್ಕಂಥ ಶಂಕರ, ನಿರಾಕಾರನಾಗಿರ್ತಕ್ಕಂಥ ಶಿವ ಇವರಿಬ್ಬರು ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ? ಕರ್ತವ್ಯದ ರೂಪದಲ್ಲಿ ಬೇರೆ. ಶಿವ ಅಂತ ಹೇಳಿದ್ರೇ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತ ಕರೀತಾರೆ. ಶಂಕರ ಅಂದರೆ ಪ್ರಳಯಕಾರಿ ಅಂತ ಹೇಳ್ತಾರೆ. ಹಾಗಾದರೆ ಕರ್ತವ್ಯದಿಂದ ಬೇರೆ ಆಗಿರೋರು, ಆಕೃತಿಯಿಂದ ಬೇರೆ ಆಗಿರೋರು. ಇನ್ನೂ ಒಂದು ತಮಗೆ ತಿಳಿಸಬೇಕಾದರೆ, ಶಿವನಿಗೆ ಏನು ನಿರಾಕಾರ ಅಂತ ಹೇಳ್ತವೆ, ಅವನಿಗೆ ಯಾವುದೇ ಗೃಹಸ್ಥವನ್ನು ತೋರಿಸಿಲ್ಲ. ಅವನು ಸರ್ವಲೋಕೇಶ್ವರ, ಸರ್ವರ ಪಿತ, ಸರ್ವರ ಒಂದು ತಂದೆಯಾಗಿದ್ದಾನೆ. ಸರ್ವರಿಗೂ ಜಗತ್ತಿಗಿರ್ತಕ್ಕಂತಹ ಪರಮೇಶ್ವರನನ್ನು ಶಿವ ಅಂತ ಕರೀತಾರೆ. ಆದರೆ ಶಂಕರ ಮಹಾದೇವ ಅಂತ ಕರೀತಾರೆ. ತ್ರಿಮೂರ್ತಿಗಳಲ್ಲಿ, ತ್ರಿದೇವರಲ್ಲಿ ಒಬ್ಬನಂತ ತೋರಿಸ್ತಾರೆ. ಆ ಶಂಕರನನ್ನು ನೀವು ಗಮನಿಸಿರ್ತೀರ, ಧ್ಯಾನ ಮುದ್ರೆಯಲ್ಲಿ ಕೂತಿರೋದನ್ನೇ ನೋಡ್ತೀವಿ. ಹಾಗಾದರೆ ಆ ಶಂಕರನ ಯಾರ ಕುರಿತು ಧ್ಯಾನ ಮಾಡಬೇಕು? ಸರ್ವಲೋಕೇಶ್ವರನಾಗಿರೋನು, ಸರ್ವಶಕ್ತಿವಂತನಾಗಿರೋನು, ಸಕಲೇಶ್ವರನಾಗಿರೋನು, ನಿರಾಕಾರನಾಗಿರೋನನ್ನು ಇಡೀ ವಿಶ್ವ ನೆನಿಬೇಕಾದರೆ ಆ ಶಂಕರನು ಇನ್ಯಾರನ್ನು ನೆನಿಬೇಕು? ಅವರು ಕೂಡ ನೆನಪು ಮಾಡ್ತಾ ಇದ್ದಿದ್ದು ಆ ಸರ್ವ ಆತ್ಮರ, ಆ ನಿರಾಕಾರ ಜ್ಯೋತಿ ಸ್ವರೂಪ ಶಿವನನ್ನು. ಅದಕ್ಕೆ ತಪಸ್ವಿ ಶಂಕರ ಅಂತ ಕರೀತಾರೆ. ತಪಸ್ವಿ ಆ ರೂಪದಲ್ಲೇ ಶಂಕರ ನೋಡ್ತಾರೆ. ಪುರಾಣಗಳಲ್ಲೂ ಹೇಳ್ತಾರೆ, ಕೈಲಾಸದಲ್ಲಿ ಶಂಕರನು ಧ್ಯಾನ ಮುದ್ರೆಯಲ್ಲಿ ಧ್ಯಾನ ಮಾಡ್ತಾ ಇದ್ದ, ಲೋಕ ಕಲ್ಯಾಣಕ್ಕಾಗಿ ಅಂತ. ಹಾಗೆಯೇ ಕೈಲಾಸಗಿರಿಯಲ್ಲಿ ಶಂಕರನು ಕೂಡ ಗೃಹಸ್ಥಿ ದೇವತೆ ಅಂತಲೂ ತೋರಿಸ್ತಾರೆ, ಗೃಹಸ್ಥದಲ್ಲಿ ತೋರಿಸ್ತಾರೆ. ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ಹಾಗೆ ಅನೇಕ ಪ್ರಕಾರದ ಸಂಬಂಧಗಳಿಂದ ನಾವು ಏನು ಮಾಡ್ತೇವೆ, ಶಂಕರನನ್ನು ತೋರಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಶಿವಾಲಯಗಳಿಗೆ ಹೋದಾಗ ನಾವು ಸಾಕಷ್ಟು ಮಂದಿರಗಳಲ್ಲಿ ನಿರಾಕಾರ ಪ್ರತಿಮೆಯನ್ನು ನೋಡ್ತೇವೆ.
ಶಂಕರನ ಪ್ರತಿಮೆನ ನೋಡಲ್ಲ. ಏನೇ ಹೆಸರಿದ್ರೂ ಕೂಡ ಶಿವನ ನಿರಾಕಾರದ ರೂಪವನ್ನೇ ಸಾಕಷ್ಟು ಭಕ್ತಾದಿಗಳು ನಿರಾಕಾರನೆಂದೇ ಮಹಿಮೆ ಮಾಡ್ತಾ ಬಂದಿದ್ದಾರೆ. ಇದರ ಕುರಿತು ನಾನು ವಿಶೇಷವಾಗಿ ಒಂದನ್ನು ನಿಮಗೆ ಬಸವಣ್ಣನವರು ಹೇಳಿರುವ ಒಂದು ವಚನದ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬೆನಕನು ಹರನ ಮಗನೆಂಬ ಪಾತಕರೇ ನೀವು ಕೇಳಿರೋ, ಪಾರ್ವತಿ ಹರನ ಸತಿ ಎಂಬ ಶಿವದ್ರೋಹಿಗಳೇ ನೀವು ಕೇಳಿರೋ, ಲಿಂಗದ್ರೋಹಿಗಳೇ ನೀವು ಕೇಳಿರೋ, ಅಜಾತ ಪರಮ ಪವಿತ್ರನೊಬ್ಬನೇ ಕೂಡಲ ಸಂಗಮ ದೇವ ಕಾಣಿರೋ. ಬೆನಕನು ಹರನ ಮಗನೆಂಬ ಪಾತಕರೇ ನೀವು ಕೇಳಿರೋ, ಪಾರ್ವತಿಯು ಹರನ ಸತಿ ಎಂಬ ಶಿವದ್ರೋಹಿಗಳೇ ಲಿಂಗದ್ರೋಹಿಗಳೇ ನೀವು ಕೇಳಿರೋ, ಅಜಾತ ಪರಮ ಪವಿತ್ರನಾದ ದೇವನು ಒಬ್ಬನೇ ಕೂಡಲ ಸಂಗಮ ದೇವ ಕಾಣಿರೋ. ಅಂದರೆ ಗೃಹಸ್ಥನಾದಂತಹ ಶಂಕರನು, ಅವನು ಶಿವನಲ್ಲ. ಪಾರ್ವತಿಗೆ ಪತಿಯಾಗಿರ್ತಕ್ಕಂಥ ಶಂಕರನು ಶಿವನಲ್ಲ, ಗಣಪತಿಗೆ ಪಿತನಾಗಿರ್ತಕ್ಕಂಥ ಶಂಕರನು ಶಿವನಲ್ಲ. ಅಜಾತ, ಅವನಿಗೆ ಯಾವುದೇ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಅವನಿಗೆ ದೇಹದ ಆಕೃತಿ ಇಲ್ಲ. ಅವನು ಅನಂತ, ಅಶರೀರಿ, ಅಕಾಯ, ಅವ್ಯಕ್ತನು, ಜ್ಯೋತಿ ಸ್ವರೂಪನು. ಆ ಜ್ಯೋತಿಗೆ ಯಾವುದೇ ಗೃಹಸ್ಥ ಇಲ್ಲ. ಅವನೇ ನಿರಾಕಾರ ಶಿವ, ಅವನೇ ಪರಮಾತ್ಮ, ಅವನಿಗೆ ಭಗವಂತ ಅಂತಾನು ನಾವೆಲ್ಲರೂ ಕೂಡ ಕರೀತೇವೆ. ಆ ನಿರಾಕಾರ ಜ್ಯೋತಿಯಾದಂತಹ ಶಿವನನ್ನ ನಾವು ಆಕೃತಿ ಇರ್ತಕ್ಕಂತಹ ತ್ರಿಮೂರ್ತಿಗಳಲ್ಲಿ ಒರ್ವನಾಗಿರ್ತಕ್ಕಂಥ ಶಂಕರನ ಜೊತೆಗೆ ನಾವು ಒಂದಂತ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅವರಿಬ್ಬರ ಮಧ್ಯೆ ಇದ್ದಂಥ ಸಂಬಂಧ ಹೇಗೆ ತಂದೆ ಮಕ್ಕಳ ಸಂಬಂಧ ಅಂತ ಹೇಳ್ಬೋದು. ಈಗ ಎಷ್ಟೋ ಬಾರಿ ಮಕ್ಕಳು ಕೂಡ ತಂದೆ ಹೆಸರನ್ನು ಸೇರಿಸ್ಕೊಂಡು ಬಿಡ್ತಾರೆ. ಮೋಹನ್ ಚಂದ್, ಕರ್ಮಚಂದ್, ಗಾಂಧಿ ಅಂತಾರೆ. ಇಲ್ಲಿ ಕರ್ಮಚಂದ್ ಅನ್ನೋದು ಗಾಂಧೀಜಿಯವರ ತಂದೆ ಹೆಸರು, ಅವ್ರ ಜೊತೆಯಲ್ಲಿ ಒಂದು ಮಾಡಿಬಿಟ್ಟಿದ್ದು. ಹಾಗೆ ನಿರಾಕಾರ ಶಿವನನ್ನು ಮತ್ತು ಆಕಾರಿಯಾಗಿರ್ತಕ್ಕಂತಹ ಶಂಕರನನ್ನು ಈ ಒಂದು ಶಿವನ ಜೊತೆಗೆ ಕೆಲವೊಂದು ಮೂಢನಂಬಿಕೆಗಳು, ಭಾವನೆಗಳು ಅಥವಾ ಅಜ್ಞಾನದ ಕಾರಣದಿಂದ ಒಂದಾಗಿರುವಂತಹ ಒಂದು ಪದ್ಧತಿ ಬಂದ್ಬಿಟ್ಟಿದೆ. ಆದರೆ ವಾಸ್ತವವನ್ನು ಅರಿತಾಗ, ಶಿವಶರಣರ ಜ್ಞಾನವನ್ನು ನಾವು ಅರ್ಜನೆ ಮಾಡಿದಾಗ, ಜ್ಞಾನದ ಒಂದು ಮೂಲ ತತ್ವವನ್ನು ನಾವು ಅರ್ತಾಗ, ಜ್ಞಾನೇಶ್ವರನಾಗಿರೋನು, ಸರ್ವೇಶ್ವರನಾಗಿರೋನು, ಸಕಲೇಶ್ವರ ಆಗಿರೋನು, ಪರಮೇಶ್ವರನಾಗಿರೋನು, ಈಶ್ವರನಾಗಿರ್ತಕ್ಕಂಥವನು ನಿರಾಕಾರನು, ಅವನೇ ಪ್ರಕಾಶ ಸ್ವರೂಪನು, ಅವನೇ ಶಿವನು. ಓಕೆ, ಇವಾಗ ಶಿವ ಬೇರೆ ಶಂಕರ ಬೇರೆ ಅಂತ ಒಂದು ವಚನದ ಮೂಲಕ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ನಮಗೆ. ಹಾಗೆ ಇವಾಗ ಶಿವನಿಗೆ ವಿಷಕಂಠ, ನೀಲಕಂಠ, ಮೃತ್ಯುಂಜಯ ಅಂತ ನಾನಾ ಮಹಿಮೆಗಳಿವೆ. ಅದ್ರ ಹಿಂದೆ ಇರೋ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸ್ಕೊಡ್ತೀರಾ? ವಿಷಕಂಠ, ನಿಮಗೆ ವಿಷಕಂಠ ಅಂತ ಹೇಳಿ ಅದನ್ನ ಒಮ್ಮೆ ಯೋಚನೆ ಮಾಡಿದಾಗ ನಿಮ್ಮ ಕಲ್ಪನೆಯಲ್ಲಿ ಕೋಲಾಹಲ, ವಿಷ, ಶಂಕರ ಮಹಾದೇವ ಕುಡಿದ ಅಂತ. ಆದರೆ ವಾಸ್ತವ ಜ್ಞಾನ ಏನು ಹೇಳುತ್ತೆ ಅಂದರೆ, ಆ ವಿಷ ಏನು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ತೋರಿಸಿರುವಂಥದ್ದು, ಅದು ದೃಶ್ಯ ರೂಪಕವಾಗಿ ತೋರಿಸೋದು ಬೇರೆ. ಆಧ್ಯಾತ್ಮಿಕ ರಹಸ್ಯ ಏನು ತಿಳಿಸ್ಕೊಡುತ್ತೆ ಅಂದರೆ, ಇವತ್ತು ಪ್ರತಿಯೊಬ್ಬರ ಮನಸ್ಸು ಕೂಡ ನಂಜು, ವಿಷ, ಪಾಯ್ಸನ್ ಏನಾಗ್ಬಿಟ್ಟಿದೆ, ಕ್ರೋಧ, ಮೋಹ, ಈರ್ಷೆ, ದ್ವೇಷ, ಕಾಮ, ಇವೆಲ್ಲ ವಿಕಾರಗಳಿಂದ ಕೂಡಿರ್ತಕ್ಕಂಥದ್ದು. ಮನುಷ್ಯರಿಗೆ ಎಲ್ಲಿ ತನಕ ತನ್ನ ಒಂದು ಸ್ವಯಮಿನ ಪರಿಚಯ, ಆತ್ಮ ಜಾಗೃತಿ ಆಗೋದಿಲ್ಲ, ಅಲ್ಲಿ ತನಕನೂ ಕೂಡ ಮನುಷ್ಯ ತನ್ನ ಜೀವನದಲ್ಲಿ ಈ ಒಂದು ವಿಷಯ ವಿಕಾರಗಳಲ್ಲೇ ಸುಖ ಇದೆ ಅಂತ ಯಾವಾಗೂ ಕೂಡ ತನ್ಮಯನಾಗಿರ್ತಾನೆ. ಇವತ್ತು ನೋಡಿ, ಹೆಸರಿಗೆ ಶಿವರಾತ್ರಿ ಅಂತ ಮಾಡ್ತಾರೆ, ಎಷ್ಟು ಜನ ತಮ್ಮ ಮೇಲೆ ತಾವು ಗಮನ ಇಟ್ಕೊಂಡು ಶಿವರಾತ್ರಿ ಹಬ್ಬ ನಾವು ಬಹಳ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಅಂತ ಎಷ್ಟು ಜನ ಆಚರಣೆ ಮಾಡ್ತಾರೆ. ಎಲ್ಲ ಪ್ರಕಾರದ ಜನನೂ ದೇವಸ್ಥಾನಗಳಿಗೆ ಬರ್ತಾರೆ. ಆದರೆ ಯಾರಿಗೆ ಭಕ್ತಿ ನಿಷ್ಠೆ ಇದೆ, ನಿಯಮ ಇದೆ, ಒಂದು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತಿದೆ, ಯಾರಿಗೆ ಶಿವನ ಬಗ್ಗೆ ಸರಿಯಾದಂತಹ ಒಂದು ಒಲವಿದೆ, ಅವರು ಒಂದು ಶುದ್ಧವಾಗಿ ಬರ್ತಾರೆ. ಇನ್ನು ಕೆಲವರು ಅದೇ ರೀತಿ ತಾಮಸ ಗುಣಗಳು,
ತಾಮಸ ಒಂದು ವ್ಯವಹಾರಗಳೊಂದಿಗೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ತಾಮಸಿಕ ಗುಣಗಳು ತಮೋ ಪ್ರಧಾನ ಅಂತ ಕರೀತೀವಿ. ವಿಷಯ ವಿಕಾರಗಳು ಅರಿಷದ್ ವರ್ಗಗಳು ಇವೆಲ್ಲವನ್ನ ಕೂಡ ಒಳಗಡೆ ಇಟ್ಕೊಂಡು ಮನುಷ್ಯರು ಜೀವನ ಮಾಡ್ತಾ ಇದ್ದಾರೆ. ಇದಕ್ಕೆ ಆ ನಿರಾಕಾರ ಜ್ಯೋತಿ ಸ್ವರೂಪ ಶಿವನು ತನ್ನ ವಚನಾಮೃತದಲ್ಲಿ ಜ್ಞಾನಾಮೃತದಲ್ಲಿ ಜ್ಞಾನಗಂಗೆಯಲ್ಲಿ ನಮಗೆಲ್ಲರಿಗೂ ಕೂಡ ಆತ್ಮವನ್ನು ಜಾಗೃತಿ ಮಾಡ್ತಾ ನಮ್ಮೆಲ್ಲರಲ್ಲೂ ಕೂಡ ಜ್ಞಾನದ ಮೂಲಕ ಆ ವಿಷವನ್ನು ನಿರ್ಮೂಲನೆ ಮಾಡ್ತಕ್ಕಂತಹ ಆ ವಿಷವನ್ನು ನಮ್ಮಿಂದ ಸಮಾಪ್ತಿ ಮಾಡುವಂತಹ ಒಂದು ವಿಶೇಷ ಜ್ಞಾನ ಕೊಡ್ತಾ ಇರೋ ಕಾರಣ ಅವನಿಗೆ ಈ ಒಂದು ಮಹಿಮೆಯನ್ನು ಮಾಡುತ್ತಾ ಬಂದಿರೋ ಪದ್ಧತಿಯಾಗಿದೆ ವಿಷಕಂಠ ಅಂತ. ಇದು ವಿಷಕಂಠ ಅಂತ ಅದಕ್ಕೆ ಕೆಲವೊಂದು ಕಡೆ ನಂಜುಂಡ ಅಂತ ಕೂಡ ಹೇಳ್ತೇವೆ. ನಂಜು ಅಂದರೆ ವಿಷ, ವಿಷಕಂಠ ನಂಜುಂಡ. ಈ ರೀತಿ ಶಿವನಿಗೆ ಹಲವಾರು ಅಲೌಕಿಕ ಜ್ಞಾನದಿಂದ ನಾವು ಅರ್ಥ ಮಾಡ್ಕೋಬೋದು ಅಷ್ಟೇ. ಇದು ಅಲೌಕಿಕ ಸತ್ಯ. ಓಕೆ, ಇವಾಗ ತಾಯಿ ತಂದೆ ಸರ್ವ ಸಂಬಂಧವು ಶಿವನೇ ಅಂತ ಹೇಳ್ತಾರೆ, ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಹೌದು, ತಂದೆ ನೀನೆ, ತಾಯಿ ನೀನೆ, ಬಂಧು ನೀನ, ಬಳಗ ನೀನೆ, ಎಲ್ಲವೂ ನೀನೆ, ನೀನಲ್ಲದೆ ಬೇರೆ ಯಾರೂ ಇಲ್ಲ ಶಿವನೇ ಅಂತ ಹೇಳಿ ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಹೇಳಿರುವಂಥದ್ದು ನಾವು ಕೇಳ್ತಾ ಬಂದಿದ್ದೀವಿ. ನಿರಾಕರನಿಗೆ ದೇಹದ ಆಕಾರ ಇಲ್ಲ, ಆ ಕಾರಣದಿಂದ ನಿರಾಕರನನ್ನು ಆತ್ಮದ ರೂಪದಲ್ಲಿ ನಾವು ಅವನ ಜೊತೆ ಸಂಬಂಧ ಇಟ್ಕೊಳ್ಳುವಂಥ ಪದ್ಧತಿ. ಶರೀರಕ್ಕೆ ಆಕಾರ ಇರೋ ಕಾರಣ ತಂದೆ ಬೇರೆ, ತಾಯಿ ಬೇರೆ, ಬಂಧು ಬೇರೆ, ಬಳಗ ಬೇರೆ, ವಿಧ ವಿಧವಾದಂತಹ ಪಾತ್ರಗಳಲ್ಲಿ ಈ ದೇಹದ ಸಂಬಂಧಗಳು ಏನಾಗ್ತಾ ಬಂದಿದೆ, ಇದಕ್ಕೆ ಬಂಧಿಸ್ಕೊಳ್ತಾ ಬಂದ್ಬಿಟ್ಟಿದೆ. ಆದರೆ ನಿರಾಕಾರ ಶಿವನಿಗೆ ಆತ್ಮದ ಸಂಬಂಧ ಇದೆ. ಅದಕ್ಕೆ ಹೇಳ್ತಾರೆ ಲಿಂಗಪತಿ ಆತ್ಮಸತಿ ಅಂತ. ಆ ನಿರಾಕಾರನ ಜೊತೆಗೆ ನಾವು ನಮ್ಮ ಜೀವನದಲ್ಲಿ ಜ್ಞಾನದ ಆಧಾರದಿಂದ, ಮನಸ್ಸು ಮತ್ತು ಬುದ್ಧಿಯ ಆಧಾರದಿಂದ ಸಂಬಂಧವನ್ನು ಬೆಳೆಸ್ಕೋಬೋದು. ಅದು ಆತ್ಮದೃಷ್ಟಿ, ಜ್ಞಾನ ದೃಷ್ಟಿಯಿಂದ ಅಷ್ಟೇ ವಿನಃ ಬೇರೆ ಇನ್ನ ಯಾವುದೇ ಅನ್ಯತಃ ರೂಪದಲ್ಲಿ ಆ ರೀತಿ ನಾವು ಸ್ವೀಕಾರ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶರೀರ ಬೇರೆ, ಶರೀರದ ಸಂಬಂಧಗಳು ಬೇರೆ, ಆದರೆ ಎಲ್ಲರ ಶರೀರದಲ್ಲಿರೋದು ಒಂದು ಆತ್ಮ, ಜ್ಯೋತಿ, ಪ್ರಕಾಶ. ಆ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಆತ್ಮಗಳು ಆ ಪ್ರಕಾಶ ಜ್ಯೋತಿ ರೂಪ ಆಗಿರ್ತಕ್ಕಂಥ ನಿರಾಕರಣ ಜೊತೆಗೆ ಸಂಬಂಧ ಯಾವ ರೀತಿಯಲ್ಲಾದರೂ ಬೆಳೆಸ್ಕೋಬೋದು. ತಂದೆ ಆಗಲಿ, ತಾಯಿ ಆಗಲಿ, ಬಂಧು ಆಗಲಿ, ಬಳಗ ಆಗಲಿ, ಯಾವುದೇ ರೀತಿಯಲ್ಲಿ ಅವನ ಸಂಬಂಧಗಳನ್ನು ಬಳಸ್ಕೋಬೋದು. ಹಾಗಾಗಿ ಶಿವನಿಗೆ ಏನಂತ ಹೇಳ್ತಾರೆ, ನೀನೇ ತಂದೆ, ನೀನೇ ತಾಯಿ, ನೀನೇ ಸಕಲ ಅಂತ ಹೇಳ್ತಾರೆ. ಮತ್ತು ಇದನ್ನು ನಾವು ಕೇಳ್ತಾ ಬರ್ತೇವೆ, ಈ ಒಂದು ಪದ್ಧತಿಯಲ್ಲೂ ಬಂದಿದೆ, ತ್ವಮೇವ ಮಾತಾಶ್ಚ ಪಿತ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ, ನೀನು ತಂದೆ ತಾಯಿ ಹಾಗೂ ನನ್ನ ಸಖ ಫ್ರೆಂಡ್ ಕೂಡ ಆಗಿದೆಯಾ, ನನ್ನ ಜೀವನದ ಬಾಳಿನ ಬೆಳಕು ಆಗಿದೆಯಾ. ಅದನ್ನೇ ಹೇಳ್ತಾರಲ್ಲ, ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ದೇವಿ ಸ್ವಾಮ ಸ್ವಾಮಿ ಅಂತ. ಮೂರು ಲೋಕ ದೇವಿ ಸ್ವಾಮ ಸ್ವಾಮಿ ಅಂದರೆ ಏನರ್ಥ, ಮೂರು ಲೋಕಕ್ಕೂ ನೀನೇ, ಅಂದರೆ ಸ್ಥೂಲ ಆಗಿರಲಿ, ಸೂಕ್ಷ್ಮ ಆಗಿರಲಿ, ಮೂಲ ಆಗಿರಲಿ, ಎಲ್ಲ ಲೋಕಗಳಿಗೂ ಒಡೆಯ ನೀನೆ ಅಂತಲೇ ಹೇಳ್ತಾ ಬಂದಿರುವಂತಹ ಪದ್ಧತಿ ಉಂಟು. ಆದರೆ ಅರಿತು ಮಾಡಿದಾಗ ಅದು ಸ್ಮಾರಕವಾಗಿ ಜಾಗೃತಿಯಿಂದ ಮಾಡಿರ್ತಕ್ಕಂತಹ ಜ್ಞಾನಪೂರ್ಣ, ಅರ್ಥಪೂರ್ಣ, ಆಧ್ಯಾತ್ಮಿಕ ಶಿವ ರಾತ್ರಿ ಆಗುತ್ತೆ. ಇವಾಗ ಸರ್ ನೀವು ಹೇಳ್ದಾಗೆ ತಂದೆ ತಾಯಿ ಎಲ್ಲ ಶಿವನೇ ಅಂತ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಲ್ಲ, ನಿರಾಕಾರ ಲಿಂಗ ನೇನಿಗೆ ಪೂಜೆ ಮಾಡಬೇಕು? ಈಗ ನೋಡಿ, ನಾವು ಯಾರನ್ನಾದರೂ ನೆನಪು ಮಾಡ್ತೀವಿ ಅಂದರೆ ಅವ್ರದ್ದೊಂದು ಚಿಹ್ನೆ ರೂಪದಲ್ಲಿ ಏನಾದರೂ ಒಂದು ವಸ್ತು ರೂಪದಲ್ಲಿ ಇಟ್ಕೊಳ್ತೀವಿ. ಉದಾಹರಣೆಗೆ ನಮ್ಮ ನೆನಪು ಯಾರಿಗಾದರೂ ಬರಬೇಕು ಅಂತ ಹೇಳಿದ್ರೆ ಒಂದು ಫೋಟೋ ಇಟ್ಕೊಳ್ತೀವಿ. ಹಾಗೆ ನಿರಾಕಾರ ಅಂದರೆ ದೇಹದ ಆಕಾರ ಇಲ್ಲ, ಶರೀರ ಇಲ್ಲದವನು, ಅಶರೀರಿ ಆಗಿರೋನು, ಅವನು ಜ್ಯೋತಿಯ ಪ್ರಕಾಶ. ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥವನ ಒಂದು ಸ್ಮರಣೆಗೆ, ಸ್ಮೃತಿಗೆ ಒಂದು ಇಟ್ಕೊಳ್ತೀವಿ. ಇನ್ನೊಂದು ಬರ್ತಾ ಬರ್ತಾ ಏನಾಗ್ಬಿಡ್ತು, ಶಿವಶರಣರು ಶಿವನ ಪರಿಚಯವನ್ನು ಜ್ಯೋತಿ ಸ್ವರೂಪನೆಂದೇ ಅರಿತು ಭಕ್ತಿ ಭಾವ ಮಾಡ್ತಾ ಬಂದರು. ಆದರೆ ಮನುಷ್ಯರು ತಮ್ಮ ತಮ್ಮ ಭಾವನೆಗಳ ಅನುಗುಣವಾಗಿ, ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಅನುಗುಣವಾಗಿ
ಅದಕ್ಕೆ ಒಂದು ನಿರಾಕಾರ ಪ್ರತಿಮೆ ಮಾಡ್ಕೊಂಡು ಪೀಠಾಕಾರವನ್ನು ಕೊಟ್ಟು ಪೂಜೆ ಮಾಡಿ ಕೃತಜ್ಞತೆ ಮಾಡ್ಕೊಳ್ಳುವಂತಹ ಒಂದು ಪದ್ಧತಿಯನ್ನು ಸ್ವೀಕರಿಸಿಬಿಟ್ರು. ಅಭಿಷೇಕ ಮಾಡಬೇಕು, ಅರ್ಚನೆ ಮಾಡಬೇಕು, ಕುಂಕುಮ ಅಭಿಷೇಕ ಮಾಡಬೇಕು, ಬೇರೆ ಬೇರೆ ರೀತಿ ಆರತಿ ಮಾಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಹರಿಕೆ ಮಾಡಬೇಕು, ನೈವೇದ್ಯಗಳನ್ನು ಇಡಬೇಕು. ಇದೆಲ್ಲ ಕೂಡ ಒಂದು ಸ್ಥೂಲ ರೂಪವಾಗಿ ಒಂದು ಹಂತದಲ್ಲಿ ಬಂದ್ಬಿಡ್ತು. ಆದರೆ ನಾವು ಪೂರ್ವಿಕವಾಗಿ ಯೋಚನೆ ಮಾಡಿದ್ರೆ, ಪುರಾತನಕ್ಕೆ ಹೋದರೆ, ಯಾವಾಗ ಶರಣರ ಕಾಲಕ್ಕೆ ಹೋದಾಗ, ಅದಕ್ಕೂ ಹಿಂದೆ 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 ಹೋದಾಗ, ನಿರಾಕಾರ ಅಂದರೆ ಅವನೊಂದು ದಿವ್ಯ ಜ್ಯೋತಿ, ಅವನೊಂದು ಪ್ರಕಾಶ. ಅವನು ಕೇವಲ ಒಬ್ಬರಿಗೆ ಮಾತ್ರ ತಂದೆಯಲ್ಲ, ಪಿತ ಅಲ್ಲ, ಸರ್ವರಿಗೂ ಪಿತಾಮಹ, ಸರ್ವರಿಗೂ ತಂದೆ, ಸರ್ವರಿಗೂ ದೇವಾದಿ ದೇವ. ಯಾವ ಧರ್ಮದವರಾಗಿದ್ದರು, ಮತದವರಾಗಿದ್ದರು, ಕುಲದವರಾಗಿದ್ದರು, ಆ ನಿರಾಕಾರನಿಗೆ ಇವತ್ತಿಗೂ ಬೆಲೆ ಕೊಡ್ತಾರೆ. ನೋಡಿ, ಮುಸಲ್ಮಾನ್ ಬಾಂಧವರು ಇವತ್ತಿಗೂ ಕೂಡ ಅಲ್ಲಾ ನೂರ್ ಅಂತಾರೆ. ನೂರ್ ಅಂದರೆ ಜ್ಯೋತಿ ಅಂತ. ಅದೇ ರೀತಿ ಕ್ರಿಶ್ಚಿಯನ್ಸ್ ಆ ಒಂದು ಬೈಬಲ್ ಪ್ರಕಾರದ ಪ್ರಕಾರ ಏನು, ಗಾಡ್ ಈಸ್ ಲೈಟ್ ಅಂತಾರೆ. ಲೈಟ್ ಅಂದರೆ ಪ್ರಕಾಶ. ಶಿವಶರಣರು ನಿರಾಕಾರ ಜ್ಯೋತಿ ಸ್ವರೂಪ ಶಿವ ಅಂತ ಕರೀತಾರೆ. ಶಿವನೇ ನಿರಾಕಾರನಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಇದರಿಂದ ನಮಗೆ ತಿಳಿದು ಬರೋದೇನು, ಯೂನಿವರ್ಸಲ್ ಅಂದರೆ ವಿಶ್ವದ ಎಲ್ಲ ಧರ್ಮದವರ ತತ್ವಸ್ವರೂಪ ನಿರಾಕಾರ ಜ್ಯೋತಿ. ಆ ಜ್ಯೋತಿಯನ್ನು ಒಂದು ಚಿಹ್ನೆಯಾಗಿ, ಆ ಜ್ಯೋತಿಯನ್ನು ಒಂದು ಸ್ಮಾರಕವಾಗಿ ನಮಗೆ ಯಾವಾಗಲೂ ನೆನಪಿರಬೇಕು, ನಮ್ಮ ಪೂಜೆಗೆ ಅನುಕೂಲವಾಗಿರಬೇಕು, ನಮ್ಮ ಧ್ಯಾನಕ್ಕೆ ಅದು ಒಂದು ಮಾಧ್ಯಮವಾಗಿರಬೇಕು, ನಮಗೆ ಅನ್ನಿಸ್ಬೇಕು ಶಿವ ನಿರಾಕಾರ ಅನ್ನುವಂತಹ ಉದ್ದೇಶಕ್ಕೆ ಆ ರೀತಿ ಶಿವಲಿಂಗನ ಅಂಡಾಕಾರದಲ್ಲಿ ಮಾಡ್ತಾ ಬಂದಿರತಕ್ಕಂತಹ ಒಂದು ಪದ್ಧತಿ ಬೆಳ್ಕೊಂಡು ಬಂದಿದೆ ಅಷ್ಟೇ. ಆದರೆ ಜ್ಞಾನದಿಂದ ಶಿವನನ್ನು ನೆನಪು ಮಾಡಬೇಕು. ಇವಾಗ ಶಿವನ್ ಬಗ್ಗೆ ತಿಳ್ಕೊಂಡ್ವಿ, ಶಿವರಾತ್ರಿ ಆಚರಣೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಸೊ ಇವಾಗ ಶಿವರಾತ್ರಿನಲ್ಲಿ ಉಪವಾಸ ಮಾಡ್ತಾರೆ, ಜಾಗರಣೆ ಮಾಡ್ತಾರೆ, ಅದಕ್ಕೆ ಆಧ್ಯಾತ್ಮಿಕವಾಗಿ ಏನಾದರೂ ಅರ್ಥ ಇದೆಯಾ? ಖಂಡಿತ. ಉಪ ಅನ್ನುವಂಥದ್ದು ಸಂಸ್ಕೃತ ಶಬ್ದ. ಉಪ ಅನ್ನೋದು ಎರಡು ಅರ್ಥ ಕೊಡುತ್ತೆ, ಒಂದು ಹೈ, ಇನ್ನೊಂದು ಹತ್ತಿರ. ಉಪವಾಸ್, ವಾಸ್ ಅಂದರೆ ವಾಸ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಹತ್ತಿರ ಇರೋದು. ಇವತ್ತಿನ ದಿವಸ ನಾವು ದೇಹಕ್ಕೆ ದಂಡನೆ ಕೊಟ್ಕೊಂಡು ಉಪವಾಸ ಮಾಡ್ತಾ ಇದೆ. ಎಷ್ಟೋ ಜನಕ್ಕೆ ಕೇಳಿದಾಗ ನೀವೇನಕ್ಕೆ ಇವತ್ತಿನ ದಿವಸ ಊಟ ತಿಂತಿಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ನಮಗೆ ನಿದ್ದೆ ಬರಬಾರ್ದು, ಆಲಸ್ಯ ಬರಬಾರ್ದು, ಸೋಮಾರಿತನ ಬರಬಾರ್ದು, ಅಥವಾ ನಾವು ಯಾವುದೇ ರೀತಿ ನಾವು ಶಿವನ ಮೇಲೆ ಇರ್ತಕ್ಕಂತಹ ಗಮನ ಕಳ್ಕೋಬಾರ್ದು, ಹೊಟ್ಟೆಗೆ ಸ್ವಲ್ಪ ಉಪವಾಸ ಇಟ್ಟಾಗ ಶಿವನಾಮ ನಮಗೆ ಹೆಚ್ಚಿಗೆ ಬರುತ್ತೆ, ಅದಕ್ಕೆ ಉಪವಾಸ ಮಾಡ್ತೀವಿ ಅಂತಾರೆ. ಆದರೆ ಆಧ್ಯಾತ್ಮಿಕ ರಹಸ್ಯ ಏನು ಹೇಳುತ್ತೆ ಅಂದರೆ, ನೀನು ಮೇಲೆ ಸ್ಥೂಲ ರೂಪವಾಗಿ ಒಂದು ಪದ್ಧತಿ ರೂಪದಲ್ಲಿ ಆಚರಿಸುವಂತಹ ಇದು ಉಪವಾಸ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು. ನಿನ್ನ ಮನಸ್ಸನ್ನು ಆ ಶಿವನ ಹತ್ತಿರದಲ್ಲಿ ಜೋಡಿಸು. ಅದನ್ನೇ ಭಗವದ್ಗೀತೆಯಲ್ಲೂ ಹೇಳಿದ್ದು, ಮನ್ ಮನಾಭವ, ನಿನ್ನ ಮನಸ್ಸನ್ನು ಭಗವಂತನಲ್ಲಿ ನಿರಾಕಾರನಲ್ಲಿ ಕೇಂದ್ರೀಕರಿಸು, ನಿನ್ನ ಭಾವನೆಗಳಲ್ಲಿ ಆ ನಿರಾಕಾರ ಜ್ಯೋತಿಯನ್ನು ತುಂಬಿಸ್ಕೊ, ನೀನು ಪೂರ್ತಿಯಾಗಿ ನಿನ್ನ ಮನಸ್ಸು ಬುದ್ಧಿಯನ್ನು ಅವನಲ್ಲಿ ಏಕಾಗ್ರತೆ ಮಾಡು, ಅದು ನಿಜವಾದ ಉಪವಾಸ ಅಂತ ಅನ್ನಿಸ್ಕೊಡುತ್ತೆ. ಆದರೆ ಇದರ ಒಂದು ಆಧ್ಯಾತ್ಮಿಕ ರಹಸ್ಯದ ಒಂದು ಅರಿವು ಎಲ್ಲರಿಗೂ ಇಲ್ಲದೇ ಇರೋ ಕಾರಣ ಇದು ಪೂರ್ವಿಕವಾಗಿ ಈ ಆಚರಣೆಯಲ್ಲಿ ಬಂದ್ಬಿಟ್ಟಿದೆ. ಇದು ಹಿಂಗೇನೆ ಜನ್ರೇಷನ್ ಜನ್ರೇಷನ್ ಕೂಡ ಕಾಪಿ ಆಗ್ತಾ ಬಂದ್ಬಿಟ್ಟಿದೆ. ಹೇಳ್ತಾರೆ, ಅವತ್ತಿನ ದಿವಸ ಅಲ್ಪಾಹಾರ ತಿನ್ನಬೇಕು, ಫಲಾಹಾರ ತಿನ್ನಬೇಕು, ತಾಮಸ ಆಹಾರ ಸೇವನೆ ಮಾಡಬಾರ್ದು, ಅತಿ ಹೆಚ್ಚಿಗೆ ಊಟ ತಿಂಡಿ ಬಗ್ಗೆ ಗಮನ ಕೊಡಬಾರ್ದು ಅಂತ ಹೇಳ್ತಾರೆ. ಆದರೆ ಅಲ್ಪಾಹಾರ ಅಂದರೆ ನಾವು ತಿಳ್ಕೊಂಡಿರೋದು ಬರೀ ತಿಂತಕ್ಕಂತಹ ದವಸ ಧಾನ್ಯಗಳು, ಆದರೆ ಮನಸ್ಸಿಗೂ ಒಂದು ಆಹಾರ ಇದೆ, ಅದು ಆಲೋಚನೆಗಳು. ನಾವು ಹೆವಿ ತುಂಬ ಥಿಂಕ್ ಮಾಡ್ತೀವಿ ಅಂದ್ಕೊಳ್ಳಿ, ಅಂದರೆ ಕಳೆದು ಹೋಗಿರೋವಂಥದ್ದು ಅಥವಾ ಮುಂದೆ ಏನಾಗುತ್ತೆ ಅನ್ನೋವಂಥದ್ದು, ಇದನ್ನು ಥಿಂಕ್ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸಿಗೆ ಅಲ್ಲಿ ಅಲ್ಪಾಹಾರ ಎಲ್ಲಿ ಕೊಟ್ವಿ? ಮನಸ್ಸಿಗೂ ಆಹಾರ ಇದೆಯಲ್ಲ, ನಾವು ಮಾಡ್ತಕ್ಕಂಥ ಸಕಾರಾತ್ಮಕ ಆಲೋಚನೆಗಳೇ ಮನಸ್ಸಿಗೆ ಆಹಾರ. ಆದರೆ ಈ ಆಹಾರನ ನಾವು ಪ್ರತಿನಿತ್ಯ ಜಾಸ್ತಿ ಕೊಡ್ತಾನೆ ಬಂದ್ಬಿಟ್ಟಿದ್ದೀವಿ.
ಆದರೆ ವಾಸ್ತವ ಏನು ತಿಳಿಸುತ್ತೆ ಅಂದರೆ ಮನಸ್ಸಿಗೆ ಅತಿಯಾದ ದುಃಖ ಚಿಂತೆ ಅಶಾಂತಿ ಇಂತಹ ಆಲೋಚನೆಗಳನ್ನು ಕೊಡಬೇಡ ನಿನ್ನ ಮನಸ್ಸನ್ನು ಶಿವನಲ್ಲಿಟ್ಟು ನಿನ್ನ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೋ ಪವರ್ ಮಾಡ್ಕೋ ಸ್ಟ್ರೆಂಥನ್ ಮಾಡ್ಕೋ ಎನರ್ಜೆಟಿಕ್ ಮಾಡ್ಕೋ ಆ ಶಿವ ಅಂದ್ರೇ ಏನು ಸರ್ವಶಕ್ತಿವಂತ ಆ ಶಕ್ತಿಶಾಲಿಯಾದಂತಹ ಸರ್ವೇಶ್ವರನಾದಂತಹ ಆ ಈಶ್ವರನಲ್ಲಿ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಿ ನೀನು ಆ ಮನಸ್ಸಿನಲ್ಲಿ ಶಕ್ತಿ ತುಂಬಿಕೋ ಅದು ನಿಜವಾದ ಉಪವಾಸ ಹಾಗೆ ತಾವೇ ಕೇಳಿದ ಹಾಗೆ ಜಾಗರಣೆ ಜಾಗರಣೆ ಅಂದರೆ ನಮಗೆ ಬಹಳ ಬೇಗ ಏನು ನೆನಪಿಗೆ ಬರುತ್ತೆ ರಾತ್ರಿಯೆಲ್ಲ ಎದ್ದಿರಬೇಕು ಅದಕ್ಕಾಗಿ ಏನು ಮಾಡೋದು ಯುಕ್ತಿ ಟಿ ವಿ ಸಿನಿಮಾ ಫ್ರೆಂಡ್ಸು ಕ್ಲಬ್ಬು ಇಲ್ಲೆಲ್ಲ ಹೋಗೋದು ಆಟ ಆಡ್ತಾ ಟೈಮ್ ಕಳೆಯೋದು ಸೊ ಇದು ಒಂದು ರೀತಿ ಆಚರಣೆಯಲ್ಲಿ ಮಾಡ್ರನ್ ಟೆಕ್ನಾಲಜಿ ಮಾಡರ್ನೈಸೇಷನ್ ಆಗಿಬಿಟ್ಟಿದೆ ಆದರೆ ರಿಯಾಲಿಟಿಯಲ್ಲಿ ಬಂದಾಗ ಜಾಗರಣೆ ಅಂದರೆ ಜಾಗೃತನಾಗುವಂಥ ಜಾಗೃತ ಈಗ ಮನೆಗೆ ಕಳ್ಳರು ಬರ್ತಾರೆ ಅಂದರೆ ನಾವು ಡಬಲ್ ಲಾಕ್ ಹಾಕಿಬಿಟ್ಟು ಜಾಗೃತ ಆಗಿರ್ತೀವಿ ಹೌದಾ ಅಲ್ವೋ ಹಾಗೇ ನಮ್ಮ ಮನಸ್ಸಿನ ಒಳಗಡೆ ಯಾವುದೇ ರೀತಿಯ ನೆಗೆಟಿವ್ಸ್ ಯಾವುದೇ ರೀತಿಯ ಒಂದು ಅನ್ವಾಂಟೆಡ್ ಅಥವಾ ಅನಾವಶ್ಯಕವಾದ ವ್ಯರ್ಥ ಅಥವಾ ಒಂದು ಕೆಟ್ಟ ಆಲೋಚನೆಗಳು ಭೂತಕಾಲದ ಆಲೋಚನೆಗಳು ಚಿಂತಾಜನಕವಾದ ಆಲೋಚನೆಗಳು ನಮ್ಮ ಮನಸ್ಸಿನ ಒಳಗಡೆ ಎಂಟ್ರಿ ಆಗಬಾರ್ದು ಹಾಗೆ ನಾವು ಪರಮಾತ್ಮನ ಒಂದು ಶಕ್ತಿಯಿಂದ ನಮ್ಮ ಮನಸ್ಸನ್ನು ಚಾರ್ಜ್ ಮಾಡ್ಕೊಂಡಿರ್ಬೇಕು ಈ ರೀತಿಯಾಗಿ ಜ್ಞಾನದ ಕಣ್ಣನ್ನು ತೆಗೆದು ಕೂತ್ಕೋ ಜ್ಞಾನ ಅಂದರೆ ಅರಿವು ಆತ್ಮದ ಕಣ್ಣು ಜ್ಞಾನದ ಕಣ್ಣು ಈ ಕಣ್ಣನ್ನು ತೆಗೆದು ಕೂತ್ಕೊಂಡಾಗ ಈ ಒಂದು ಕೆಟ್ಟ ಆಲೋಚನೆಗಳು ನಮ್ಮೊಳಗಡೆ ಎಂಟ್ರಿ ಆಗಲ್ಲ ಆ ಎಂಟ್ರಿ ಆಗದಿರೋ ಹಂಗೆ ಜಾಗೃತ ವಹಿಸೋದನ್ನು ಜಾಗರಣೆ ಅಂತ ಪದ್ಧತಿ ಬಂದಿತ್ತು ಆದರೆ ನಾವು ಅದನ್ನು ಬಾಹ್ಯ ರೂಪಕ್ಕೆ ತಗೊಂಡು ಬಂದ್ವಿ ಆದರೆ ಆಂತರ್ಯದ ಆಧ್ಯಾತ್ಮಿಕ ಅರ್ಥ ಜಾಗೃತನಾಗು ಅಂತ ತಿಳಿಸುತ್ತೆ ಇವಾಗಿನ ಜನ ಸಾಮಾನ್ಯರು ಏನ್ ಮಾಡ್ತಿದ್ದಾರೆ ಅಂದ್ರೆ ಶಿವರಾತ್ರಿ ವರ್ಷಕ್ಕೆ ಒಂದೇ ಸಲ ಸೀಮಿತ ಆಗ್ಬಿಟ್ಟಿದೆ ಅದ್ ವರ್ಷಕ್ಕೆ ಒಂದೇ ಸಲ ಆಚರಿಸೋದ ಹೇಗೆ ನೋಡಿ ಯಾವುದೇ ಹಬ್ಬ ನಮಗೆ ನೆನಪು ತರಿಸ್ಕೊಳ್ಳಿಕ್ ಬರೋದು ನಮ್ಮ ಒಳಗಡೆ ನಮಗೆ ಮನೋಬಲವನ್ನ ತುಂಬಿಸ್ಲಿಕ್ಕೆ ಬರೋದು ನಮ್ಮ ಒಳಗಡೆ ಇರ್ತಕ್ಕಂತ ತಾಮಸತನವನ್ನ ದೂರ ಮಾಡೋದಕ್ಕೆ ಬರೋದು ನೀವು ಯಾವ ಹಬ್ಬ ತಗೊಂಡ್ರು ಹಾಗೆ ಶಿವರಾತ್ರಿ ಅನ್ನೋದು ತುಂಬಾ ಸರ್ವಶ್ರೇಷ್ಠವಾದ ಹಬ್ಬ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಜಾಗೃತ ಮೂಡಿಸ್ತಕ್ಕಂಥ ಹಬ್ಬ ಒಂದು ದಿನ ನಾನು ಎದ್ದೆ ಅವತ್ತಿನ ದಿವಸ ನಾನು ಹೇಗೋ ಶಿವ ಅಂತ ಹೇಳಿ ಶಿವನಿಗೆ ಹೋಗಿ ನಮಸ್ಕಾರ ಮಾಡಿ ಓಂ ನಮಃ ಶಿವಾಯ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ ಮತ್ತೆ ನನ್ನ ಜೀವನದಲ್ಲಿ ಅದೇ ಹಳೆಯ ಕತೆ ಅದೇ ಹಳೆಯ ರೀತಿಯ ಒಂದು ಪದ್ಧತಿಗಳನ್ನು ನಾನು ಇಟ್ಕೊಂಡೆ ಅಂದರೆ ನಾವು ಪರಿವರ್ತನೆ ಕಾಣೋಕ್ಕಾಗಲ್ಲ ಆಧ್ಯಾತ್ಮಿಕ ರಹಸ್ಯ ಯಾಕೆ ತಿಳ್ಕೋಬೇಕು ಅಂದರೆ ನಮ್ಮಲ್ಲಿ ಒಂದು ಪರಿವರ್ತನೆ ಬರಬೇಕು ಮನಸ್ಸಿಗೆ ಬೇಕಾಗಿರೋದೇನು ದೇವ್ರ ಹತ್ರ ಹೋದರೂ ಏನು ಕೇಳ್ಕೊಳ್ತೀವಿ ದೇವರೇ ನನಗೆ ಮನಃಶಾಂತಿ ಕೊಡು ನನಗೆ ಒಳ್ಳೆ ಜ್ಞಾನ ಕೊಡು ನಂಗೆ ಸುಖ ಕೊಡು ನಂಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಅವಾಗವಾಗ ಮನಃಶಾಂತಿ ಇದ್ದರೆ ಚೆನ್ನಾಗಿರುತ್ತೋ ನಿರಂತರ ಮನಃಶಾಂತಿ ಇರುತ್ತೋ ನಾವೇ ತೀರ್ಮಾನ ಮಾಡಬೇಕು ನಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆ ಬುದ್ಧಿ ಇದ್ದರೆ ಚೆನ್ನಾಗಿರುತ್ತೋ ಆವಾಗವಾಗ ಒಳ್ಳೆ ಬುದ್ಧಿ ಇದ್ದರೆ ಚೆನ್ನಾಗಿರುತ್ತೋ ಅದು ನಮಗೆ ಬಿಟ್ಟಿರೋದು ಹಾಗಾಗಿ ನಮ್ಮ ಜೀವನದಲ್ಲಿ ನಿರಂತರ ಜಾಗೃತಿ ಇದ್ದರೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ನಿರಂತರ ಶಿವನ ಧ್ಯಾನದಲ್ಲಿದ್ದರೆ ಆ ಜ್ಯೋತಿ ಸ್ವರೂಪನ ಜೊತೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಅವನನ್ನು ನಮ್ಮ ಭಾವದಲ್ಲಿ ಅಳವಡಿಸ್ಕೊಂಡಿದ್ರೆ ಆ ಆತ್ಮ ಜಾಗೃತಿಯಲ್ಲಿದ್ದರೆ ಆ ಶಿವನ ಸ್ಮೃತಿಯಲ್ಲಿದ್ದರೆ ಆಗ ಪ್ರತಿನಿತ್ಯವೂ ನಮಗೆ ಶಿವರಾತ್ರಿನೇ ರಾತ್ರಿ ಅನ್ನೋದು ಈ ಒಂದು ಸೂರ್ಯನಿಲ್ಲದ ಸಮಯ ಅಲ್ಲ ರಾತ್ರಿ ಅನ್ನೋದು ಜ್ಞಾನ ಸೂರ್ಯನಿಲ್ಲದ ಸಮಯ ಜ್ಞಾನದ ಅರಿವಿಲ್ಲದ ಸಮಯ ಹಾಗಾಗಿ ಮನಸ್ಸಿನ ಕತ್ತಲು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮನಸ್ಸಿನ ಕತ್ತಲು ಮನಸ್ಸಿನ ಕತ್ತಲು ನಮ್ಮ ಜೀವನದಿಂದ ಯಾವಾಗೂ ದೂರ ಇದ್ದರೆ ಅದು ಆ ಮನಸ್ಸು ಯಾವಾಗಲೂ ಶಿವನಲ್ಲಿದೆ ಅಂತ ಆ ಶಿವನಲ್ಲಿದೆ ಮನಸ್ಸು ಮತ್ತು ಜಾಗೃತವಾಗಿದೆ ಅಂದರೆ ಇದು ಒಂದು ದಿನದ ಶಿವರಾತ್ರಿ ಅನ್ನಿಸ್ಕೊಳ್ಳೋದಿಲ್ಲ ನಿತ್ಯ ಶಿವರಾತ್ರಿ ಸತ್ಯ ಶಿವರಾತ್ರಿ ಅಂತ ಅನ್ನಿಸ್ಕೊಳ್ಳುತ್ತೆ ನೀವು ಹೇಳೋ ಥರ ಹೋದರೆ ಶಿವರಾತ್ರಿ ಅನ್ನೋದು ಒಂದೇ ದಿನಕ್ಕೆ ಸೀಮಿತ ಅಲ್ಲ ಖಂಡಿತ ಅಲ್ಲ ಓಕೆ ಹಾಗಾದರೆ ಶಿವರಾತ್ರಿ ದಿನ ನಾವು ಹೇಗೆ ಆಚರಿಸ್ಬೇಕು ಏನು ಮಾಡಬೇಕು ಹೊಸದಾಗಿ
ಅವತ್ತಿನ ದಿವಸ ನಮ್ಮ ಒಳಗಡೆ ಒಂದು ರಥ ನಿಯಮ ತಗೋಬೇಕು. ಇಲ್ಲಿ ತನಕ ನಾವು ಮಾಡ್ತಾ ಬಂದಿರೋದು ಒಂದು ಸಾಂಪ್ರದಾಯಿಕವಾಗಿ ಭಕ್ತಿ ಮಾಡ್ತಾ ಶಿವನ ದೇವಸ್ಥಾನಕ್ಕೆ ಹೋಗೋದು, ಅರ್ಚನೆ ಮಾಡಿಸೋದು, ಪೂಜೆ ಮಾಡಿಸೋದು, ಜ್ಯೋತಿ ಬೆಳಗಿಸೋದು, ಅಥವಾ ಹೋಮ ಮಾಡಿಸೋದು, ಯಜ್ಞ ಮಾಡಿಸೋದು, ಅಭಿಷೇಕ ಮಾಡಿಸೋದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ನಮಸ್ಕಾರ ಹಾಕೋದು ಬಂದ್ಬಿಡೋದು. ಹಾಗೆ ಉಪವಾಸ ಅನ್ನೋಂಥ ಹೆಸರಲ್ಲಿ ಇವತ್ತು ನಿಮಗೆ ಗೊತ್ತಿರ್ಬೋದು ಬರೀ ರೈಸ್ ಐಟಮ್ ಒಂದು ತಿಂದೇ ಇರ್ಬೋದು, ಆದರೆ ದಿನ ತಿನ್ನೋದಕ್ಕಿಂತ ಜಾಸ್ತಿನೇ ತಿಂತಾರೆ. ಫಲಹಾರ ಅಂತ ಹೇಳ್ತಾರೆ, ಆದರೆ ಅಲ್ಲಿ ಫಲಹಾರ ಎಲ್ಲಿರುತ್ತೆ, ಅಲ್ಪಾಹಾರ ಎಲ್ಲಿರುತ್ತೆ, ಒಂದೊತ್ತು ತಿನ್ನೋದು ಅವತ್ತು ಐದಾರು ಹೊತ್ತೇ ತಿಂದಿರ್ತಾರೆ ಅಲ್ವಾ. ಹೋಗಲಿ, ಅದರ ಬಗ್ಗೆ ನಾವು ಅಷ್ಟಾಗಿ ಚರ್ಚೆ ಮಾಡೋದು ಬೇಡ. ಆದರೆ ಒಂದನ್ನಂತೂ ತಿಳ್ಕೋಬೇಕಾಗಿದೆ, ನಾವು ಆಧ್ಯಾತ್ಮಿಕವಾಗಿ ನಮ್ಮ ಜೀವನದಲ್ಲಿ ಶಿವರಾತ್ರಿ ಆಚರಿಸ್ತಾ ನಾವು ಯಾಕೆ ಭೌತಿಕವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಆಚರಿಸಬಾರ್ದು? ಇದು ಮನಸ್ಸಿಗೆ ಸಂಬಂಧಪಟ್ಟಿರೋದು, ಇದು ಶರೀರಕ್ಕೆ ಸಂಬಂಧಪಟ್ಟಿರೋದು. ಆ ಭೌತಿಕವಾಗಿ ನಾವು ಏನು ಮಾಡ್ತೀವೋ ಮಾಡಲಿ, ಅದನ್ನು ನಾವು ಯಾರೂ ಕೂಡ ಅದರ ಬಗ್ಗೆ ನಾವು ಯಾವುದೇ ರೀತಿಯ ಒಂದು ಕಾಮೆಂಟ್ ಮಾಡ್ತಾ ಇಲ್ಲ, ಅದಕ್ಕೂ ಗೌರವಿಸೋಣ. ಆದರೆ ಮಾನಸಿಕವಾಗಿ ಕೂಡ ನಾನು ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಿನಲ್ಲಿ ಕಳೆದು ಹೋದ ಆಲೋಚನೆಗಳನ್ನು ಸ್ಮೃತಿ ಮಾಡಬಾರ್ದು. ನನ್ನ ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಬೇಕು. ನನ್ನ ಒಳಗಡೆ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ಇವತ್ತು ನನ್ನ ಒಳಗಡೆ ಬರೆದಿರೋ ಹಾಗೆ ನನ್ನ ಮನಸ್ಸು ಇವತ್ತು ಖುಷಿಯಲ್ಲಿ ಇಟ್ಕೋಬೇಕು. ನನ್ನ ಮನಸ್ಸು ಇವತ್ತು ಪರಮಾತ್ಮನ ಜೊತೆಯಲ್ಲಿ ಪ್ರೀತಿಯನ್ನು ಅನುಭವ ಮಾಡಬೇಕು, ಪರಮಾತ್ಮನ ಜೊತೆಯಲ್ಲಿ ಏಕಾಗ್ರ ಮಾಡಬೇಕು. ನನ್ನ ಬುದ್ಧಿ ಬೇರೆ ಎಲ್ಲೂ ಹೋಗದಿರೋ ಹಾಗೆ ಆ ಒಂದು ಜ್ಞಾನದ ಒಂದು ಅಂತರ್ಗತದಲ್ಲಿ, ಆ ಜ್ಞಾನದ ಆಂತರ್ಯದಲ್ಲಿ, ಆ ಜ್ಞಾನದ ಅಂತರ್ಮುಖತೆಯಲ್ಲಿ ನಾನು ಹೋಗಬೇಕು. ಆದಷ್ಟು ಶಿವನ ಮಹಿಮೆಗಳನ್ನು, ಶಿವನ ಗುಣಗಾನ ಮಾಡ್ತಾ ಆ ಶಿವನ ಸ್ವರೂಪದಲ್ಲಿ ನನ್ನನ್ನು ನೋಡ್ಕೋಬೇಕು. ನನ್ನ ಸ್ವರೂಪವನ್ನು ಶಿವನ ಸ್ವರೂಪದಲ್ಲಿ ನೋಡ್ಕೋಬೇಕು. ನನ್ನ ಒಳಗಡೆ ಆ ಒಂದು ಆತ್ಮ ಜಾಗೃತಿ ಮಾಡ್ಕೋಬಹುದು. ಈ ರೀತಿ ನಾವು ನಿಜಕ್ಕೂ ಅರ್ಥಪೂರ್ಣವಾಗಿ ಜಾಗೃತವಾಗಿ ಶಿವರಾತ್ರಿಯನ್ನು ಮಾಡಿದ್ದೇ ಆದರೆ ಒಂದು ಕಡೆ ನಾವು ಭೌತಿಕವಾಗಿ ಆಚರಣೆ ಮಾಡ್ದಂಗೂ ಆಗುತ್ತೆ, ಇನ್ನೊಂದು ಕಡೆ ಆಂತರಿಕವಾಗಿ ಮಾಡ್ದಂಗಾಗುತ್ತೆ. ಮನಸ್ಸು ಉಲ್ಲಾಸವಾಗಿರುತ್ತೆ, ಖುಷಿಯಾಗಿರುತ್ತೆ, ಆನಂದವಾಗಿರುತ್ತೆ. ದೇಹ ಕೂಡ ಉಪವಾಸ ಮಾಡಿರೋ ಕಾರಣ ಹೆಲ್ತಿಯಾಗೂ ಇರುತ್ತೆ. ಆ ಕಾರಣದಿಂದ ನಾವು ಶಿವರಾತ್ರಿಯನ್ನು ಒಂದು ಅರ್ಥಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ಮಾಡಬೇಕನ್ನೋದೇ ಮುಖ್ಯ ಉದ್ದೇಶ. ಹೌದು, ನೀವು ಹೇಳ್ದಂಗೆ ಮಾಡಿದ್ರೆ ದಿನನಿತ್ಯನೂ ಶಿವರಾತ್ರಿನೇ ಆಗಿರುತ್ತೆ. ಸೊ ಇವಾಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ಹೇಳ್ತೀರಾ? ಇದಕ್ಕೂ ಮೊದಲು ನಾನು ಯುವಕರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಇವತ್ತಿನ ಒಂದು ಯೂತ್ಸ್, ಯಂಗ್ಸ್ಟರ್ಸ್ ಏನಾಗ್ತಾ ಬಂದಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ಶಿವರಾತ್ರಿ ಶಿವರಾತ್ರಿ ಅಂತ ಸಮಯಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಇವತ್ತಿನ ಒಂದು ಶಿವರಾತ್ರಿ ಅರ್ಥಪೂರ್ಣ ಶಿವರಾತ್ರಿ ಅಲ್ಲ, ವರ್ಚುಯಲ್ ಶಿವರಾತ್ರಿ ಆಗಿದೆ. ಹೇಗೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಂಪ್ಯೂಟರ್ ಮಲ್ಟಿಮೀಡಿಯಾದಲ್ಲಿ ಶಿವನ ಪ್ರತಿಮೆಯನ್ನು ಎದುರುಗಡೆ ಇಟ್ಕೊಳ್ಳೋದು, ಅಲ್ಲೇ ಮೌಸ್ ಕ್ಲಿಕ್ ಮೂಲಕ ತೆಂಗಿನಕಾಯಿ ಹೊಡೆಯೋದು, ಅಲ್ಲೇ ಆರತಿ ಬೆಳಗೋದು, ಅಲ್ಲೇ ಪ್ರಸಾದ ನೈವೇದ್ಯ ಇಡೋದು, ಅಲ್ಲೇ ಹೂವನ್ ಮಾಡೋದು, ಎಲ್ಲ ಮಾಡಿಬಿಟ್ಟು ಓಂ ನಮಃ ಶಿವಾಯ ಅಂತ ಹೇಳಿ ಶಿವನಿಗೆ ಅಲ್ಲೇ ಅವರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದು, ಇದು ಒಂದು ರೀತಿ ವರ್ಚುಯಲ್. ಈಗ ನಾನು ನಿಮಗೆ, ನೀವು ಇದ್ದ ಕಡೆಯೇ ನಾನು ಟಿ ವಿಯಲ್ಲಿ ಇದ್ದುಬಿಟ್ಟು ನಿಮಗೆ ಮೇಡಮ್ನವರೇ ಊಟ ತಗೊಳ್ರಿ ಅಂತ ನಾನು ನಿಮಗೆ ತಿನ್ಸಿದ್ರೆ ಅದು ನಿಜಕ್ಕೂ ನಿಮಗೆ ತಲುಪುತ್ತಾ? ಯೋಚನೆ ಮಾಡಿ. ಖಂಡಿತ ಇಲ್ಲ ಅಲ್ವಾ? ಹಾಗೆ ಪರಮಾತ್ಮನಿಗೆ ಭಾವನೆ ಬೇಕು, ಶಿವನಿಗೆ ಭಾವನೆ ಬೇಕು. ಆ ಭಾವನೆಯನ್ನು ಬಿಟ್ಬಿಟ್ಟು ನಾವು ಒಂದು ಶೋ ರೂಪದಲ್ಲಿ ತೋರ್ಸಕ್ಕೆ ಹೋದಾಗ, ಒಂದು ರೀತಿಯಲ್ಲಿ ಆರ್ಭಟ ತೋರ್ಸಕ್ಕೆ ಹೋದಾಗ, ಏನೋ ಒಂದು ಕಾಟಾಚಾರಕ್ಕೆ ಮಾಡಿದಾಗ ಅದು ನಿಜಕ್ಕೂ ಭಕ್ತಿ ಭಾವ ಇರೋದಿಲ್ಲ, ಅಲ್ಲಿ ಶ್ರದ್ಧೆ ಇರೋದಿಲ್ಲ. ನಮ್ಮ ಇಂದಿನ ಯೂತ್ಸಿಗೆ ಶಿವರಾತ್ರಿ ಅನ್ನೋದ್ರದ್ದು ಅರಿವೇ ಹೊಟ್ಟೋಗ್ತಾ ಇದೆ. ಯಾಕಂದರೆ ಪೂರ್ವಿಕರ ಜೊತೆಯಲ್ಲಿ ಯಾರೂ ಸೇರ್ತಾ ಇಲ್ಲ, ಅಜ್ಜ ಅಜ್ಜಿ ಜೊತೆ ಯಾರೂ ಸೇರಲ್ಲ, ಪ್ರತಿಯೊಬ್ಬರೂ ಕೂಡ ಇಂಟರ್ನೆಟ್, ಮೊಬೈಲ್, ವಾಟ್ಸ್ಯಾಪ್ ಇದರಲ್ಲಿ ಬಿಝಿ, ಮೆಸೇಜಸ್ಸಲ್ಲಿ ಬಿಝಿ, ಫೇಸ್ಬುಕ್ಕಲ್ಲಿ ಬಿಝಿ. ಮತ್ತು ನಮಗೆ ಎಲ್ಲಿ ಅರ್ಥ ಆಗಬೇಕು ಮೂಲವಾದಂತಹ ಒಂದು ಅರಿವು, ನಮಗೆ ಪೂರ್ವಕರಿಂದ ಗೊತ್ತಾಗಬೇಕು, ಇಲ್ಲ ಅಂದರೆ ಇನ್ಯಾರಿಗಿಂದ ಗೊತ್ತಾಗಬೇಕು? ಎಷ್ಟೋ ಮಹಾನುಭಾವರು, ಎಷ್ಟೋ ಒಂದು ಕಾಲಜ್ಞಾನಿಗಳು, ಬಸವಣ್ಣನಂತ ಶರಣಾರ್ಥಿಗಳು ಎಷ್ಟೋ ಜನ ತಿಳಿಸಿದಾರಲ್ಲ, ಅದನ್ನು ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡ್ರು ಕೂಡ ಆ ಶಿವನಿಗೆ ಯಾಕೆ ಆ ರೀತಿ ಕರೀತಾರೆ ಅಂತ ಗೊತ್ತಾಗತ್ತೆ. ಆ ನಾಲೆಜಿಂದ ನಾವು ಅರ್ಥಪೂರ್ಣವಾಗಿ ಮಾಡ್ಬೋದು. ಆದರೆ
ಯೂತ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗಲಿ ಇವತ್ತು ಡಿಜಿಟಲ್ ಮೀಡಿಯಾಗೆ ತುಂಬ ಮನಸ್ಸು ಕೊಟ್ಟುಬಿಟ್ಟಿರೋ ಕಾರಣ ಸೆಲೆಬ್ರೇಷನ್ಸು ಕೂಡ ಅದೇ ರೀತಿ ಆಗಿಬಿಡ್ತಾ ಇದೆ ಮಾಡರ್ನೈಸೇಷನ್ ಆಗೋಗ್ತಾ ಇದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇದು ಕೂಡ ಏನು ವ್ಯತ್ಯಾಸ ಬರುತ್ತೋ ಹೇಳಿಕ್ಕಾಗೋದಿಲ್ಲ ಹೇಳ್ತಾರಲ್ವ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಿ ಸೊ ಕಾಲ ಪರಿವರ್ತನೆ ವಿನಾಶಕಾತ್ರ ಆಗ್ತಿದ್ರೆ ಮನುಷ್ಯರ ಮನಸ್ಸು ಕೂಡ ವಿಪರೀತಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ಯಂಗ್ ಜನರೇಷನ್ಸು ಸ್ವಲ್ಪ ಆದರೂ ಇದರ ಬಗ್ಗೆ ಅವೇರ್ನೆಸ್ ತಗೊಂಡಾಗ ಆ ಶಿವನಿಗೆ ನಾವು ನಿಜವಾದಂತಹ ನಮನ ತೋರಿಸ್ದಂಗಾಗತ್ತೆ ಅವನಿಗೆ ನಾವು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿ ನಮ್ಮ ಮನಸ್ತೃಪ್ತಿಗಾದರೂ ನಾವು ಮಾಡ್ದಂಗಾಗತ್ತೆ ಓಂ ನಮ ಶಿವಾಯ ಅಂತೀವಿ ಓಂ ಅಂದರೆ ನಾನು ಅಹಂ ಆತ್ಮ ನಮಃ ನಮಸ್ಕಾರ ಶಿವಾಯ ನಾನು ನಿನಗೆ ಪೂರ್ತಿಯಾಗಿ ಶರಣಾಗಿದ್ದೇನೆ ನನ್ನ ಮನಸ ವಾಚ ಕಾಯ ಎಲ್ಲ ಕಡೆಯಿಂದನೂ ಕೂಡ ನಾನು ನಿನಗೆ ಬಾಗಿದ್ದೇನೆ ನನ್ನ ಅಹಂಕಾರವನ್ನು ನಿನಗೆ ಅರ್ಪಿಸಿದ್ದೇನೆ ಹೇ ನಿರಾಕಾರ ನನ್ನ ದೇಹದ ಆಕಾರದ ಒಂದು ಅಹಂಕಾರವನ್ನು ನಿನಗೆ ಅರ್ಪಿಸಿದ್ದೇನೆ ಅನ್ನೋದೇ ಇದರ ಅರ್ಥ ಹಾಗಾಗಿ ಯಂಗ್ಸ್ಟರ್ಸ್ ಯೂತ್ಸು ಸ್ವಲ್ಪ ಆದರೂ ಕೂಡ ಇದರ ಬಗ್ಗೆ ಅವೇರ್ನೆಸ್ ತಿಳ್ಕೊಂಡ್ರೆ ಮುಂದಿನ ಜನ್ರೇಷನ್ಸಲ್ಲಿ ಕೂಡ ಆ ಮಕ್ಕಳಿಗೆ ಎನ್ಲೈಟನ್ಮೆಂಟ್ ಸಿಗುತ್ತೆ ಇದರನ್ನು ಯಾವುದೇ ರೀತಿಯಲ್ಲಿ ಅವೇರ್ನೆಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇದು ಶೋ ಆಗುತ್ತೆ ಹೊತ್ತು ವಾಸ್ತವ ಹೋಗೋದಿಲ್ಲ ಯೂತ್ಗೆ ತುಂಬ ಚೆನ್ನಾಗಿ ಎಚ್ಚರಿಸಿದ್ರಿ ಕೊನೆಯದಾಗಿ ವೀಕ್ಷಕರಿಗೆ ಏನು ಸಂದೇಶ ಕೊಡ್ತೀರಾ ವೀಕ್ಷಕರಿಗೆ ನನ್ನ ಕಡೆಯಿಂದ ಒಂದೇ ಸಂದೇಶ ಮೊದಲು ನಾನು ಮಾಡಬೇಕು ನಾನು ಮಾಡದೆ ಇನ್ನೊಬ್ಬರಿಗೆ ಹೇಳ್ತೇನೆ ಅಂದರೆ ಅದು ಯಾವತ್ತೂ ಬದಲಾವಣೆ ಆಗೋದಿಲ್ಲ ಏನೇ ಮಾಡಬೇಕಾದ್ರೆ ಮೊದಲು ನಾವು ಮಾಡಬೇಕಲ್ವ ನಮ್ಮಿಂದ ಪ್ರಾರಂಭ ಆಗಬೇಕು ನಮ್ಮಿಂದ ಪ್ರಾರಂಭ ಆಗೋದು ಅಂತ ಹೇಳೋಕ್ಕಿನ್ನ ನನ್ನಿಂದ ಪ್ರಾರಂಭ ಆಗಬೇಕು ನನ್ನ ಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಆಗುತ್ತೆ ನನ್ನ ಪರಿವರ್ತನೆ ಆಗಬೇಕಂದ್ರೆ ನಾನು ಆಧ್ಯಾತ್ಮಿಕ ರೀತಿಯಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಇದನ್ನು ತೊಡಗಿಸ್ಕೋಬೇಕು ನಾವು ಏನೆಲ್ಲ ಪೂರ್ವಿಕರು ಇದರ ಬಗ್ಗೆ ಹೇಳಿದರೆ ಆಧ್ಯಾತ್ಮಿಕ ಜ್ಞಾನವನ್ನು ಕೇಳಬೇಕು ಆಧ್ಯಾತ್ಮಿಕವನ್ನು ಇದರ ಬಗ್ಗೆ ಏನು ಇದರ ಒಂದು ಮೂಲ ಸಿದ್ಧಾಂತ ಇದೆ ಇದು ತಿಳ್ಕೋಬೇಕು ಶರಣ ಸಾಹಿತ್ಯ ವಚನಾಮೃತನ ಸ್ವಲ್ಪ ಸ್ಟಡಿ ಮಾಡಿ ಮತ್ತು ಶಿವನ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖಗಳಿದೆ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ಒಂದು ಮೂಲ ತತ್ವನ ಜೀವನದಲ್ಲಿ ಅನುಸರಿಸಿ ಈಗಿನ ಮಕ್ಕಳಿಗೆ ನಾವು ಕೂಡ ಒಂದು ಮಾದರಿಯಾಗಿರಬೇಕು ರೋಲ್ ಆಗಿರಬೇಕು ಅವ್ರಿಗೂ ಹೇಳಬೇಕು ನಿಜವಾದಂಥ ಶಿವ ರಾತ್ರಿ ಅಂತ ಹೇಳಿದ್ರೆ ಒಂದು ಭೌತಿಕ ರೀತಿಯಲ್ಲಿ ಮಾಡೋದಲ್ಲ ಅರ್ಥಪೂರ್ಣವಾಗಿ ಜ್ಞಾನಯುಕ್ತವಾಗಿ ಜಾಗೃತವಾಗಿ ಆತ್ಮಿಕವಾಗಿ ಮಾಡೋದೇ ಶಿವರಾತ್ರಿ ಒಳಗಡೆ ಇರ್ತಕ್ಕಂತಹ ಅರಿಷದ್ ವರ್ಗಗಳ ಮೇಲೆ ಜಾಗೃತಿ ವಹಿಸೋದೇ ಜಾಗರಣೆ ನಮ್ಮ ಮನಸ್ಸು ಬುದ್ಧಿಯನ್ನು ಶಿವನಲ್ಲಿ ಜೋಡಿಸೋದೇ ಉಪವಾಸ ಇದನ್ನು ನಾವು ಮೊದಲು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡರೆ ಮತ್ತೆ ನಮ್ಮ ಮಕ್ಕಳಿಗೆ ಮತ್ತೆ ಮುಂದಿನ ಜನರೇಷನ್ಸ್ಗೂ ಕೂಡ ಇದು ಹಾಗೆ ಫಾಲೋ ಆಗುತ್ತೆ ಅನ್ನೋದೇ ಮುಖ್ಯ ಉದ್ದೇಶ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಇದೆ ಲಿಂಗಕ್ಕೆ ವಿಭೂತಿ ಯಾಕೆ ಹಚ್ಚುತ್ತಾರೆ ನೋಡಿ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟಿರ್ಬೋದು ಆದರೆ ಆಧ್ಯಾತ್ಮಿಕವಾಗಿ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಭೂತಿ ಅಂತಕ್ಕಂಥದ್ದು ಒಂದು ಪ್ರಕಾರದ ಭಸ್ಮ ಬ್ರಹ್ಮ ಅಂತಾರೆ ವಿಷ್ಣು ಅಂತಾರೆ ಶಂಕರ ಅಂತಾರೆ ಇವರು ಎಲ್ಲರ ಮೇಲೆ ಇರ್ತಕ್ಕಂಥವನು ನಿರಾಕಾರ ಅವನಿಗೆ ಕಂಪೇರ್ ಮಾಡೋಕ್ಕೆ ಈ ಜಗತ್ತಲ್ಲಿ ಸಾಧ್ಯ ಇಲ್ಲ ಹಾಗೂ ಅವನು ತ್ರಿಕಾಲ ಜ್ಞಾನ ಉಳ್ಳವನು ತ್ರಿಕಾಲ ಅಂದರೆ ಮೂರು ಕಾಲ ಆದಿ ಮಧ್ಯ ಅಂತ್ಯ ಒಂದು ತ್ರಿಮೂರ್ತಿಗಳು ಇನ್ನೊಂದು ತ್ರಿಕಾಲ ಇನ್ನೊಂದು ತ್ರಿನೇತ್ರಿ ಈ ಎರಡು ಕಣ್ಣಿಂದ ನೋಡೋದೇ ನಾವು ಸತ್ಯ ಅಂತ ನಾವು ನೋಡ್ಕೊಂಬಿಟ್ಟಿದ್ದೀವಿ ಆದರೆ ಮೂರನೇ ಕಣ್ಣು ಆತ್ಮದ ಕಣ್ಣು ಜ್ಞಾನದ ಕಣ್ಣು ಎಲ್ಲ ಶರಣರು ತಮ್ಮ ಒಳಗಡೆ ಜಾಗೃತಿ ಮಾಡಿಕೊಂಡಿರೋ ಕಣ್ಣು ಆ ಒಂದು ಆತ್ಮದ ಕಣ್ಣು ಆ ಜ್ಞಾನದ ಕಣ್ಣನ್ನು ಆ ನಿರಾಕಾರನ ಒಂದು ಕೃಪೆಯಿಂದನೇ ಎಲ್ಲರಿಗೂ ಸಿಕ್ಕಿರೋ ಕಾರಣ ಆ ಒಂದು ರೀತಿಯಲ್ಲಿ ಮೂರು ವಿಭೂತಿ ಗೆರೆಗಳ ಮಧ್ಯದಲ್ಲಿ ಒಂದು ನಿರಾಕಾರ ಬಿಂದು ಅಂದರೆ ಬಿಂದು ಅಂದರೆ ಪಾಯಿಂಟನ್ನು ಇಡ್ತಕ್ಕಂತಹ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ ಆದರೆ ಮುಖ್ಯ ಉದ್ದೇಶ ಕಣ್ಣಿಗೆ ಕಾಣೋದಲ್ಲ ಇದು ಇದು ಜ್ಞಾನದಿಂದ ಅರ್ಥ ಮಾಡ್ಕೊಳ್ಳೋದು ಓಕೆ ಸರ್ ಇಷ್ಟೊತ್ತು ಇಲ್ಲಿದ್ದು ಶಿವರಾತ್ರಿಯ ಬಗ್ಗೆ ಹಲವಾರು ವಿಚಾರಗಳನ್ನ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಬಸವ ವಾಹಿನಿ ಕಡೆಯಿಂದ ಧನ್ಯವಾದಗಳು ಶರಣು ಶರಣಾರ್ಥಿ ಬಹಳ ಸಂತೋಷ ಆಯಿತು ನನಗೆ ವಿಶೇಷವಾಗಿ ಶ್ರೀ ಬಸವ ಟಿವಿ ಸಂಸ್ಕಾರದ ಬೆಳಕು ಇವರ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಮಾಡುವಂತಹ ಅವಕಾಶ ನನಗೆ
ಸಿಕ್ಕಿದೆ. ನನಗೆ ಬಹಳ ಹಂಬಲ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿಸಬೇಕು, ಪ್ರತಿಯೊಬ್ಬರಿಗೂ ಮನ ಮುಟ್ಟಿಸಬೇಕು, ಪ್ರತಿಯೊಬ್ಬರಿಗೂ ಕೂಡ ಇದರ ಒಂದು ಆಂತರ್ಯವನ್ನು ಅರಿತು ಜೀವನದಲ್ಲಿ ಖುಷಿ, ಸುಖ, ಶಾಂತಿ, ನೆಮ್ಮದಿ ಅವ್ರ ಜೀವನದಲ್ಲಿ ಸ್ವಾಗತಿಸ್ಕೋಬೇಕು ಅಂತ. ಹಾಗಾಗಿ ಶ್ರೀ ಬಸವ ಟಿ ವಿ ಚಾನೆಲ್ನ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶಿವರಾತ್ರಿಯ ಶುಭಾಶಯ ಹೇಳ್ತಿದ್ದೀನಿ. ಹಾಗೂ ಇಷ್ಟು ಸಮಯ ಈ ಕಾರ್ಯಕ್ರಮವನ್ನು ನೋಡ್ತಾ ಎಲ್ಲರೂ ಕೂಡ ಶಿವರಾತ್ರಿಯ ಒಂದು ರಹಸ್ಯವನ್ನು ಅರ್ಥಕೊಳ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಓಂ ನಮಃ ಶಿವಾಯ ಶರಣು ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಮಂಜುನಾಥ್ ಅವರು ಬಂದು ಮಹಾಶಿವರಾತ್ರಿಯ ಆಚರಣೆ ಬಗ್ಗೆ ಹಾಗೂ ನಿರಾಕಾರ ಲಿಂಗದ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.